ಎಲ್ಲ ಸೇರಿ ನಮಗೆ ಒಂದು ದಿನದಲ್ಲಿ ಬೆಳಿಗ್ಗೆ 2 ಅವರು ಸಂಜೆ 1/2 ಗಂಟೆ ಅಷ್ಟೇ ನನ್ನ ಕೆಲಸಗಳು. ನೀವು ನಂಬ್ತಿರ್ಬಿಡ್ತೀರ, 2 ವರ್ಷ ಆಗಿದೆ ನಮ್ಗೆ ಹಸುಗಳನ್ನ ತೊಳೆದು. ಇದುವರೆಗೂ ನಾವು 2 ವರ್ಷದಿಂದ ಹಸುಗಳನ್ನ ತೊಳೆದಿಲ್ಲ. 2 ಹಸು ಇಟ್ಕೊಂಡಿರೋ ಬರೀ ಹಸುನೇ ಮಾಡ್ತಾರೆ. 20 ಹಸು ಇಟ್ಕೊಂಡ್ರೆ ನಮ್ಗೇನು ಸಮಸ್ಯೆ ಆಗಿಲ್ಲ. ದನಗಳಿಗೆ ನಾವು ಯಾವತ್ತೂ ತೊಂದರೆ ಕೊಡಲ್ಲ. ಈಗ ಕೈಲಿ ಮುಟ್ಟೋದಾಗಲಿ ಅಥವಾ ಅದನ್ನು ಕಟ್ಟೋದಾಗಲಿ ಅಥವಾ ಇದು ಮಾಡೋದಾಗಲಿ, ಫ್ರೀ ಫಾರ್ಡಿಂಗ್ ಅಂದರೆ ಅದ್ರ ಪಾಡ್ಗಾದ ನೀರು ಕುಡಿಬೋದು, ಅದ್ರ ಪಾಡ್ಗಾದ ಮೇವು ತಿನ್ಬೋದು. ಆಮೇಲೆ ಅವಕ್ಕೆ ಮೂಗ್ದರಗಳಿಲ್ಲ ನೋಡಿ, ಮೂಗ್ದರ ಅಲ್ಲ, ಮಕಡಗಳೇ ಹಾಕಲ್ಲ ನಾವು. ಯಾಕೆಂದರೆ ಮುಟ್ಟಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಅದು ಈ ಚಿಕ್ಕರು ಇದೆಯಲ್ಲ, ಇದು ಪ್ರೆಗ್ನೆನ್ಸಿ ಆಗಿದೆ ನಮ್ಮದು. ಆತ್ಮೀಯ ಸ್ನೇಹಿತರೆ, ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಹಸು ಸಾಕಾಣಿಕೆ ಮಾಡಲು ಹಲವಾರು ಜನ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ವೈಜ್ಞಾನಿಕ ಪದ್ಧತಿ, ಉತ್ತಮ ಗುಣಮಟ್ಟದ ಜ್ಞಾನವನ್ನು ಪಡ್ಕೊಂಡು ಹಸು ಸಾಕಾಣಿಕೆಯನ್ನು ಮಾಡಬೇಕು. ಇವರ ಹೆಸರು ಸತೀಶ್ ಅವರು, ಚೀಲದಳ್ಳಿ ಗ್ರಾಮ, ಕೇರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆಯವರು. ಇವರು 8 ವರ್ಷದಿಂದ ಹಸು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಫಸ್ಟು ಸಾವಯವ ಹಾಲು ಉತ್ಪಾದನೆ ಮಾಡಬೇಕಂದ್ರೆ ಹಸುಗಳನ್ನ ಫ್ರೀಯಾಗಿ ಬಿಡಬೇಕು. ಫ್ರೀಯಾಗಿ ಬಿಡಬೇಕಂದ್ರೆ ಫ್ರೀ ಫಾರ್ಡಿಂಗ್ ಕೌಸ್ ಅಂತ ಏನೋ ಹೇಳ್ತಾರೆ ಇದನ್ನು. ಏನಂದರೆ ಹಸುಗಳಿಗೆ ಸುಮ್ಮನೆ ತಿರುಗಾಡಬೇಕು, ಮತ್ತು ಅವನ್ನ ಕಟ್ಟಬಾರ್ದು, ಅವ್ಗೆ ನೀರು ಬೇಕು, ಆಹಾರ ಮಧ್ಯದಲ್ಲಿ ಗುರುತು ಮಾಡಬೇಕು ಈ ಥರ. ಮತ್ತು ಈ ಶೆಡ್ಡು ನೋಡಿ, ಇದು ಮಳೆ ಬಂದರೆ ಮತ್ತು ಮೇವು ಹಾಕೋಕ್ಕೆ, ಮಳೆ ಬಂದರೆ ನಿಂತ್ಕೊಳ್ಳೋಕ್ಕೆ ಮಾತ್ರ ಇದು. ಇದು ಹಿಂಗೆ 24 ಅಡಿ, ಹಿಂಗೆ 60 ಅಡಿ ಇದೆ. ಇದರಲ್ಲಿ 25 ಹಸುಗಳನ್ನ ಸಾಕ್ಬೋದು. ಮತ್ತು ಇದು 5-6 ಕುಂಟೆ ಜಾಗ ಬರುತ್ತೆ. ಸುತ್ತ ಪೆನ್ಸ್ ಇದೆ ಇದು ನೋಡಿ, ಇದು ಸುತ್ತ ಹೊರಗಡೆಗೆ ದನಗಳು ಹೋಗಲ್ಲ. ಅಂದರೆ ಈಗ ಮಧ್ಯದಲ್ಲಿ ನೀರು ಕುಡಿಯೋಕ್ಕೆ ಅಂತ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ. ಈ ಕಡೆ ನೋಡಿ, ಈ ಕಡೆ ನೀರು ಕುಡಿಯೋಕ್ಕೆ ಅಂತ ವ್ಯವಸ್ಥೆ ಮಾಡಿದ್ದೀವಿ. ಇದು ಹಾಲು ಕರಿಯೋ ಜಾಗ, ಇದು ಮಿಲ್ಕಿಂಗ್ ಪಾರ್ಲರ್ ಅಂತ ಕರಿತೀವಿ ನಾವು ಇದನ್ನು. ಇದ್ರ ಮೇಲೆ ಹಾಲು ಕರಿತೀವಿ. ಫಸ್ಟು ಹೆಂಗೆಂತಂದರೆ, ದನಗಳಿಗೆ ನಾವು ಯಾವತ್ತೂ ತೊಂದರೆ ಕೊಡಲ್ಲ. ಏ ಕೈಲಿ ಮುಟ್ಟೋದಾಗಲಿ ಅಥವಾ ಅದನ್ನು ಕಟ್ಟೋದಾಗಲಿ ಅಥವಾ ಇದು ಮಾಡೋದಾಗಲಿ, ಫ್ರೀ ಫಾರ್ಡಿಂಗ್ ಅಂದರೆ ಅದ್ರ ಪಾಡ್ಗಾದ ನೀರು ಕುಡಿಬೋದು, ಅದ್ರ ಪಾಡ್ಗಾದ ಮೇವು ತಿನ್ಬೋದು. ಇಲ್ಲಿ ನೋಡಿದೆ, ಗೊಂತಲ್ಲಿ ಮೇವಿದೆ ನೋಡಿ. ಈಗ ಒಂದು 4-5 ಹಸುಗಳು, ಒಂದು 7-8 ಹಸುಗಳು ಮೇಯ್ತಿದ್ದಾವೆ. ಇನ್ನೂ ಒಂದು 4-5 ಹಸುಗಳು ಮೇಯ್ತಿಲ್ಲ. ಅಂದರೆ ಅವಕ್ಕೆ ಆಹಾರ ಸಾಕಾಗಿದೆ, ಬೇಕಾಗಿದ್ದವು ಮೇಯ್ತವೆ, ಬೇಡದವು ನಿಂತ್ಕೊಳ್ಳುತ್ತೆ. ಬೇಕಾದರೆ ನೀರು ಕುಡಿಯುತ್ತೆ, ಬೇಡ ಅಂದರೆ ಮಲಗುತ್ತೆ, ಬೇಕು ಅಂದರೆ ಬಿಸಿಲು ನಿಲ್ಲುತ್ತೆ, ಬೇಕು ಅಂತ ಅಂದಾಗ ಮಳೆ ನೆರಳು ಬರುತ್ತೆ ಈ ಥರ. ಅದು ಅದಕ್ಕೆ ಒಡನಾಟಗಳು ಅಂತಂದರೆ, ಒಂದೊಂದು ಕಸುಗೆ ಅದರೆ ಸಂಬಂಧಗಳು, ಅದೊಂದು ನೆಕ್ಕುತ್ತೆ, ಒಂದು ಗುದಿಯುತ್ತೆ, ಒಂದು ಹೀಟಿಗೆ ಬಂದಾಗ ಸಮಸ್ಯೆ ಮಾಡುತ್ತೆ, ಅದು ಗೊತ್ತಾಗುತ್ತೆ ನಮಗೆ ಹೀಟಿಗೆ ಬಂದಿದೆ ಹೆಂಗೆ ಅಂತ. ಈ ಫ್ರೀ ಫಾರ್ಡಿಂಗ್ ಕೌವಿಂದ ನಮಗೆ ತುಂಬ ಅನುಕೂಲಗಳು. ಹೆಂಗಾಯಿತು ಅಂತಂದರೆ, ನಾವು ಹಸುಗಳನ್ನ ನೀವು ನಂಬ್ತಿರ್ಬಿಡ್ತೀರ, 2 ವರ್ಷ ಆಗಿದೆ ನಾವು ಹಸುಗಳನ್ನ ತೊಳೆದು. ಇದುವರೆಗೂ ನಾವು 2 ವರ್ಷದಿಂದ ಹಸುಗಳನ್ನ ತೊಳೆದಿಲ್ಲ. ಅಂದರೆ ಬ್ರಷ್ ಮಾಡ್ತೀವಿ, ಬ್ರಷ್ ಮಾಡ್ತೀವಿ, ವಾರಕ್ಕೊಂದ್ಸರಿ ಬ್ರಷ್ ಮಾಡ್ತೀವಿ. ನನ್ನ ಹಸುಗಳು ಎಲ್ಲರೂ ಒಂದು ತಪ್ಪೆ ಮಾಡ್ಕೊಂಡಿದ್ದಾವೆ ನೋಡಿ. ಅಂದರೆ ಬಿಟ್ಟಾಗ ಅವು ತಪ್ಪೆ ಮೇಲೆ ಮಲಗಲ್ಲ. ಹೇಳ್ತಾರೆ ಈಗ ಏನೋ ಹಸುಗಳನ್ನ ಡೈಲಿ ತೊಳಿಬೇಕು, ಹಂಗೆ ಹಿಂಗೆ ಅದು ಇದು ಅಂತ ಹೇಳ್ತಾರೆ. ಬಟ್ ಹಸುಗಳನ್ನ ನಾವು ಯಾವತ್ತೂ ತೊಳೆಯಲ್ಲ. ಬಿಟ್ಟಾಗ ಅದು ಅದ್ರ ಪಾಡ್ಗಾದ ಎಲ್ಲೋ ಹೋಗಿ ಮಲಗುತ್ತೆ, ತಪ್ಪೆ ಮೇಲೆ ಮಲಗಲ್ಲ. ಮತ್ತು ಇದರಿಂದ ಭಾರಿ ಅನುಕೂಲಗಳಿದ್ದಾವೆ. ಏನು ಅನುಕೂಲಗಳು ಅಂತ ಅಂದರೆ, ನಾವು ಫಾರಮ್ ಒಳಗೆ ಪ್ರತಿನಿತ್ಯ 2 ಅವರ್ ಮಾತ್ರ ಕೆಲಸ ಮಾಡ್ತೀವಿ, ಬೆಳಿಗ್ಗೆ 6-8 ಗಂಟೆ ಬಿಟ್ಟರೆ ಒಂದು ದಿನದಲ್ಲಿ ಒಂದೇ ಸರಿ ಮೇವು ಬಳಸೋದು. ಹೆಂಗೆ ಅಂದರೆ, ಬೆಳಿಗ್ಗೆ ಹಾಲು ಕರಿತೀವಿ 5:30-6:00, 6:30 ಇನ್ನು ಇದು ಮಾಡಿಬಿಟ್ಟು 7:30-8 ಗಂಟೆಗೆ ಫಿನಿಶ್ ಮಾಡ್ಕೊಂಡು ಹೊರಗಡೆ ಬಂದುಬಿಡ್ತೀವಿ. ಹಸುಗಳನ್ನ ಮುಟ್ಟಲ್ಲ, ಅದನ್ನು ಟಚ್ ಮಾಡಲ್ಲ, ಏನು ಮಾಡಲ್ಲ. ಫ್ರೆಶ್ ನೀರು ತುಂಬ್ತೀವಿ, ಬೆಳಿಗ್ಗೆ 2 ಟೈಮ್ ನೀರು ತುಂಬ್ತೀವಿ, 1 ಟೈಮ್ ಮೇವು ಹಾಕ್ತೀವಿ ಅಷ್ಟೇ. ಒಂದು ದಿನದಲ್ಲಿ ಒಂದೇ ಟೈಮ್ ಮೇವು ಹಾಕೋದು. ಅಂದರೆ ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತೀವಿ. ಹೆಂಗೆ ಹಾಕ್ತೀವಿ ಅಂತಂದರೆ, ಸಂಜೆ ಗಂಟನೂ ಮೇಯ್ಬೇಕು. ಗೊಂದು ನೋಡಿ ಹೆಂಗಿದೆ ಅಂತ, ಅದು ಕಾಲಾಕಾಗಲ್ಲ, ಗೊಂದು ತುಂಬ ತುಂಬಿಡ್ತೀವಿ. ಅದಕ್ಕೆ ಎಷ್ಟು ಬೇಕು ಆಹಾರ ತಿನ್ನುತ್ತೆ, ಸಾಲ್ಟೇಜ್ ಆದಾಗ ಹೆಚ್ಚಾಗಿ ಹಾಕ್ತೀವಿ. ಜಾಸ್ತಿ ಉಳಿತು ನಾಳೆ ಅಂದರೆ ಒಂದು ಟಪ್ ಕಡಿಮೆ ಮಾಡ್ಕೋತೀವಿ, ಅಂದರೆ ಮೇವು ಹಾಕ್ಬೇಕಾರೆ. ಆಮೇಲೆ ಸಂಪೂರ್ಣವಾಗಿ ಸೈಲೇಜ್ ಮೇವು ಬಳಸ್ತೀವಿ, ಹಸಿರು ಮೇವು, ಸೈಲೇಜ್ ಮೇವು ಮತ್ತು ಮರಮೇವು ಎರಡನ್ನು ಬಳಸ್ತೀವಿ ಸಾವಯವ ಉತ್ಪಾದನೆ. ನಮಗೆ ಫ್ರೀ ಫಾರ್ಡಿಂಗಲ್ಲಿ ಏನು ಅನುಕೂಲ ಆಗಿದೆ ಅಂತಂದರೆ, ಹಸುಗಳು ಪ್ರೆಗ್ನೆನ್ಸಿ ಸಮಸ್ಯೆ ಇಲ್ಲ ಒಂದು. ಎರಡನೇದು ಹೆಚ್ಚು ಅನಾನುಕೂಲ ಇರೋದಂದ್ರೆ ಕೆಚ್ಚಲು ಬಾವು, ಕೆಚ್ಚಲು ಬಾವು ಸಮಸ್ಯೆ ಇಲ್ಲ. ಈ ಮೂರನೇದು ಏನಪ್ಪ ಅಂದರೆ, ಕರು ಹಾಕ್ಬೇಕಾದ್ರೆ ಕರು ಎಳ್ಸೋದು, ಕರು ಇದಾಗ್ದೇ ಏನೇನೋ ಆಗೋದು, ಸೆತ್ತೆ ಬೀಳ್ದೋಗಿರೋದು, ಏನೇನೋ ಸಮಸ್ಯೆಗಳು. ಅದಂತೂ 100% ಇಲ್ಲ. ಯಾಕಂದರೆ ವಾಕ್ ಮಾಡ್ತವೆ, ಎಷ್ಟು ಬೇಕಷ್ಟು ವಾಕ್ ಮಾಡುತ್ತೆ, ಎಷ್ಟು ಬೇಕಷ್ಟು ನೀರು ಕುಡಿಯುತ್ತೆ, ಅದಕ್ಕೆ ಆಗಂತ ಅದು ಎಷ್ಟು ಬೇಕಷ್ಟು ಆಹಾರ ತಿನ್ನೋದು, ಅದು ಬೇಕಾದಂಥ ಫ್ರೆಶ್ ನೀರು ಮಾಡ್ತೀವಿ 2-2 ಸರಿ ನೀರು ಕುಡಿಯುತ್ತೆ. ಆಮೇಲೆ ನೈಟು, ನೈಟ್ಗಳಲ್ಲೂ ಕಟ್ಟಲ್ಲ. ಆಮೇಲೆ ಓಪನ್ ಶೆಡ್ ಆಗಿರೋ ದೇಶದಿಂದ ಸೊಳ್ಳೆಗಳು ಕಾಟ ಇಲ್ಲ ನಮಗೆ, ಸೊಳ್ಳೆ ನಾಣ ಗೊಜ್ಜೆ ಈ ಥರ ಸಮಸ್ಯೆ ಇಲ್ಲ. ಯಾಕಂದರೆ ಅದು ಗಂಜಾ ಹೂ ತಕ್ಷಣ ಹಾರೋಗುತ್ತೆ, ಇಲ್ಲ ಹರಿದೋಗುತ್ತೆ ಇನ್ನೊಂದು ಕಡೆಗೆ, ಒಂದು ಸಪ್ರೇಟ್ ಮಾಡಿರ್ತೀವಿ, ತೋ ಇದು ಮಾಡೋಂಗಿಲ್ಲ. ಆಮೇಲೆ ಈ ಸಗಣಿ ಎತ್ತಬೇಕು ಸಡನ್ಲಿ ಒಂದೊಂದು 10 ನಿಮಿಷಕ್ಕೆ, ಅವೆಲ್ಲ ಇಲ್ಲ ನಮಗೆ. ದಿನಕ್ಕೆ ಒಂದೇ ಸರಿ ನಾವು ಸಗಣಿ ಕ್ಲೀನ್ ಮಾಡೋದು, ಒಂದು ದಿನಕ್ಕೆ ಒಂದೇ ಸರಿ ಕ್ಲೀನ್ ಮಾಡೋದು. ಅದು ಏನಂದರೆ, 1/2 ಗಂಟೆ ಕೆಲಸ. ಎಲ್ಲ ಸೇರಿ ನಮಗೆ ಒಂದು ದಿನದಲ್ಲಿ ಬೆಳಿಗ್ಗೆ 2 ಅವರು ಸಂಜೆ 1/2 ಗಂಟೆ ಅಷ್ಟೇ ನನ್ನ ಕೆಲಸಗಳು. ಆಮೇಲೆ ನಾವು ಇನ್ನು ಹಸುಗಳನ್ನ ಏನೋ ಇದು ಮಾಡಬೇಕು, ಅದೇನೋ ಕಾಲೇನೋ ಆಗಿದೆ, ಅದೇನೋ ಆಗಿದೆ, ಯಾವುದೂ ತೊಂದರೆಗಳಿಲ್ಲ ಸರ್. ಫ್ರೀ ಫಾರ್ಡಿಂಗ್ ಕೌ ಅತ್ಯಂತ ಉತ್ತಮವಾದ. ಮತ್ತು ಸಾವಯವಲ್ಲಿ ಸಾವಯವ ಹಾಲು ಉತ್ಪಾದನೆ ಮಾಡಬೇಕು ಅಂದರೆ ಈ ಥರನೇ ಮಾಡಬೇಕು ಅಂತೇಳಿ ಜಿ ಎನ್ ಎಸ್ ರೆಡ್ಡಿ ಅವ್ರ ಕಡೆಯಿಂದ ನಾವು ಮಾಡಿದ್ದು. ಆಮೇಲೆ ಅವಕ್ಕೆ ಮೂಗ್ದರಗಳಿಲ್ಲ ನೋಡಿ, ಮೂಗ್ದರ ಅಲ್ಲ, ಮಕಡಗಳೇ ಹಾಕಲ್ಲ ನಾವು. ಯಾಕೆಂದರೆ ಮುಟ್ಟಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಅದು ಈ ಚಿಕ್ಕರು ಇದೆಯಲ್ಲ, ಇದು ಪ್ರೆಗ್ನೆನ್ಸಿ ಆಗಿದೆ ನಮ್ಮದು. ಅಂದರೆ ಅದದು ಅದದೇ ಆದಂಥ, ಅಂದರೆ ಮೇವು, ನೀರು, ಆಹಾರ, ಬೆಳಕು, ಗಾಳಿ, ಬಿಸಿಲು ಎಲ್ಲ ಸಮತಟ್ಟಾಗಿದೆಯಲ್ಲ, ಆ ಉದ್ದೇಶದಿಂದ ನಮಗೆ ಈ ಫ್ರೀ ಫಾರ್ಡಿಂಗ್ ಕೌ ಒಂದು 18 ಹಸುಗಳಿದ್ದಾವೆ. ಎಲ್ಲ ಕರು ಪರ ಎಲ್ಲ ಒಂದು 20 ಇದ್ದಾವೆ ಅಂದ್ಕೊಳ್ಳಿ.
ಎಲ್ಲಾನು ಯಾವ ಒಂದು ತೊಟ್ಟು ಪ್ರಾಬ್ಲಮ್ ಆಗಲಿ, ಕೆಚ್ಚಲು ಬಾವು ಪ್ರಾಬ್ಲಮ್ ಆಗಲಿ, ಜ್ವರನೂ ಸಹ ಬರಲ್ಲ. ಯಾಕೆ ಅಂದರೆ ಬಿಸಿಲು ಬೇಕಾದ್ರೆ ಬಂದಿಲ್ಲತ್ತೆ, ನೆರಳು ಬೇಕಾದ್ರೆ ನೆರಳು ಬರುತ್ತೆ. ಕಟ್ಟಿದಾಗ ಬಿಸಿಲಲ್ಲಿ ಇರುತ್ತೋ ಅಥವಾ ಒತ್ತಡಕ್ಕಿರುತ್ತೋ, ಒಂದಕ್ಕೊಂದು ಹೀಟ್ ಜಾಸ್ತಿ ಇರುತ್ತೋ, ಬಾಡಿ ಹೀಟು, ಓಪನ್ ಶೆಡ್ಡು, ಗಾಳಿ ಬೀಸುತ್ತೆ. ಈ ಉದ್ದೇಶದಿಂದ ಫ್ರೀ ಫೈಡಿಂಗ್ ಅವ್ರು 100% ಅನುಕೂಲ. ಜಮೀನು ಕೆಲಸ ಮಾಡ್ಬೋದು, ಹಸು ಸಾಕ್ಬೋದು, ನಾವು ಹಸು ಒಂದೇ ಮಾಡ್ಕೊಂಡು ಕೂತ್ಕೊಳ್ಳೋದು, ಜಮೀನು ಒಂದು ಅದನ್ನು ಮಾಡು, ಇದು ಮಾಡೋಕ್ಕಾಗಲ್ಲ, ಇದು ಬಿಟ್ಟು ಅದು ಮಾಡೋಕ್ಕಾಗಲ್ಲ. ಆ ಥರ ಇಲ್ಲವೇ ಇಲ್ಲ, ಇದಕ್ಕೂ ಸಂಬಂಧನೇ ಇಲ್ಲ. ಇದೊಂಥರ ಸೈಡ್ ಬಿಸ್ನೆಸ್ ಇದ್ದಂಗೆ ನಮಗೆ. ಅಂದರೆ ಸಣ್ಣ ಪ್ರಮಾಣದಲ್ಲಿ ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಸರಿ ಆಯ್ತಪ್ಪ. ಹಸುಗಳು 20 ಹಸುನು ನಮ್ಮ ಸೈಡ್ ಬಿಸ್ನೆಸ್ ಇದ್ದಂಗೆ, ನಾವು 2 ಹಸು ಇಟ್ಕೊಂಡಿರೋ ಬರೀ ಹಸುನೇ ಮಾಡ್ತಾರೆ, 20 ಹಸು ಇಟ್ಕೊಂಡ್ರೆ ನಮಗೇನು ಸಮಸ್ಯೆ ಆಗಿಲ್ಲ. ಆ ಉದ್ದೇಶದಿಂದ ಈ ಫ್ರೀ ಫೈಡಿಂಗು ಅತ್ಯಂತ ನೆಮ್ಮದಿ ಕೆಲಸ ಮತ್ತು ನಮಗೆ ಅನುಕೂಲ ಆಗಿರೋ ಅಂತ ಇದು. ಇಷ್ಟು ಅನುಕೂಲಗಳು. ಅನಾನುಕೂಲಗಳು ಇಲ್ಲವೇ ಇಲ್ಲ ಬಿಡಿ ಇದರಲ್ಲಿ. ನಮಗೇನು ಯಾವ ಮಳೆ ಬರಲಿ, ಬಿಸಿಲು ಬರಲಿ, ಅವು ಏನು ನಮಗೆ ಕೇಳೋದೇ ಇಲ್ಲ. ಆ ಮಟ್ಕ ಆಗ್ಬಿಟ್ಟಿದ್ದು ದನ ದನಿಂದ ಆದದ್ದು ಸಂಬಂಧಗಳು, ಒಂದಕ್ಕೊಂದು ಸಂಬಂಧ, ಅದು ಅದ್ರ ಜೊತೆ ಅದ್ರ ಜೊತೆನೇ ಯಾವೇ ಮಾಡ್ಕೋತವೆ ಕರುಗಳು ಹಸು ಎಲ್ಲನೂ. ಇನ್ನು ಕರು ಹಾಕ್ದಾಗಲೂ ಸಹ ನಾವು ಮುಟ್ಟಲ್ಲ ಫ್ರೀ ಫೈಡಿಂಗ್ ಅವಲ್ಲಿ. ಫಸ್ಟು ಕರು ಹಾಕುತ್ತೆ, ಕರು ನೆಕ್ಕುತ್ತೆ, ಅದಕ್ಕೆ ಸೆಕ್ಯೂರಿಟಿ ಕೊಡೋಕೆ 3-4 ದನಗಳಿರುತ್ತೆ, ಮತ್ತು ಸೆತ್ತೆ ಬೀಳುತ್ತೆ. ಸೆತ್ತೆನೂ ಸಹ ತಿನ್ನಲ್ಲ ದನಗಳು, ತಿನ್ನುತ್ತೆ ನಿಜ. ಯಾವಾಗ ಅಂತಂದ್ರೆ ನೀವು ಕರು ನೆಕ್ಕಕ್ಕೆ ಬಿಡೋದು ಹೋದಾಗ ಅದು ಸಮಸ್ಯೆ ಇಲ್ಲ. ಯಾವ ಮಳೆ ಹುಯ್ಲಿ, ಬೆಳಕಿರಲಿ, ಬಿಸಿಲಿರಲಿ, ಸೀಡ್ಲು ಹೊಡಿಲಿ, ಏನೂ ಇದುವರೆಗೂ ನಾವು 8 ವರ್ಷದಿಂದ ಒಂದೇ ಒಂದು ಸಣ್ಣ ಸಮಸ್ಯೆ ಹೋಗಿಲ್ಲ. ಆಮೇಲೆ ಹಾಲಿನ ಉತ್ಪಾದನೆಯಲ್ಲಿ ನೀವು ಈ ಮೂಗ್ದಾರ ತೆಗೆದಾಗ, ಹಸುಗಳು ಬಿಟ್ಟಾಗ, ಹಾಲು ಮಾಮೂಲಿ ಗೊತ್ತಲ್ಲ ನಿಮಗೆ, 1 ಲೀಟ್ರ್ ಹಾಲು ಉತ್ಪಾದನೆ ಮಾಡ್ಬೇಕಾದ್ರೆ 5 ಲೀಟ್ರ್ ನೀರು ಕುಡಿಬೇಕು. ನಾವು 10 ಲೀಟ್ರ್ ಹಾಕಾರೆ 50 ಲೀಟ್ರ್ ಕುಡಿಬೇಕು, ಎಲ್ಲಿ ಕುಡಿಯುತ್ತೆ? ಫ್ರೀ ಫೈಡಿಂಗ್ ಅವ್ರು ಕುಡಿಯುತ್ತೆ. 2 ಸಾರಿ 600 ಲೀಟ್ರ್ ನೀರು ಕುಡಿತು ನಮ್ಮ 18 ಹಸುಗಳು. ನೀವು ಯಾವುದೇ ಹಸುಗಳನ್ನ ಮೂಗ್ದಾರ ತೆಗಿರಿ, ಫ್ರೀ ಫೈಡಿಂಗ್ ಬಿಟ್ಟು ನೋಡಿ, ಮಿನಿಮಮ್ 2 ಲೀಟ್ರ್ ಹಾಲು ಜಾಸ್ತಿ ಇರುತ್ತೆ. ನಾವು ಈಗ ಹೊರಗಡೆ ಹಸುಗಳು ತಂದರೆ ಅವರು 10 ಲೀಟ್ರ್, 9 ಲೀಟ್ರ್, 8 ಲೀಟ್ರ್ ಅಂತ ಹೇಳಿ ಕಟ್ಟಿರ್ತಾರೆ. ನನ್ನ ಹತ್ರ ಬಂದರೆ 10, 11, 12 ಲೀಟ್ರ್ಗಳನ್ನ ಹಾಲು ಕೊಡುತ್ತೆ. ಆಮೇಲೆ ಅವು ಬಾಡಿ ಗ್ರೋತು ತುಂಬ ಚೆನ್ನಾಗಿರುತ್ತೆ. ನಮ್ಮ ಹಸುಗಳು ಎಲ್ಲ ನೋಡಿ, ಯಾವ್ದಾರ ಡೌನ್ ಆಗಿದೆಯಾ? ಇದು ಕೊರೋ ಹಾಕಿರೋದು ಒಂದು ವಾರದಲ್ಲಿ 1 ದಿವಸ ಅಂದರೆ ಯಾರು ನಂಬಲ್ಲ. ಇಲ್ಲಕಂದ್ರೆ ಹಳೆ ಪ್ರೆಗ್ನೆನ್ಸಿ ಹಸು ಏನೋ ಅನಾವಶ್ಯ ಅಂತ ಹೇಳ್ತಾರೆ. ಆ ಥರ ಅಂದರೆ ಯಾವ ನಮ್ಮ ಅಂದರೆ ಮೇವುಗಳು ನಾವು ಕರು ಹಾಕೋ ದಿವಸಲ್ಲೂ ಅದೇ ಮೇವು, ಕರು ಪ್ರೆಗ್ನೆನ್ಸಿಲೂ ಅದೇ ಮೇವು, ಎಲ್ಲ ಅದೇ ಮಾಡಿರ್ತೀವಲ್ಲ. ಫ್ರೀ ಫೈಡಿಂಗ್ ಬಿಡೋದ್ರಿಂದ ಬಾಡಿ ಅವಾಗ ಆಹಾರ ಎಷ್ಟು ಬೇಕಿರುತ್ತೋ, ನೀರು ಎಷ್ಟು ಬೇಕಿರುತ್ತೋ, ಅದು ಆ ಉದ್ದೇಶಕ್ಕೋಸ್ಕರ ಹಾಲು ಡಿಕ್ರೀಸ್ ಆಗಲ್ಲ. ಡಿಕ್ರೀಸ್ ಆಗಲ್ಲ ಹೆಂಗೆ ಅಂತಂದರೆ 1 ತಿಂಗಳು, 2 ತಿಂಗಳು, 3 ತಿಂಗಳಿಗೆ ಹಾಲು ಹಾಲು ಡೌನ್ ಆಗುತ್ತೆ. ನಮಗೆ ಹಂಗಲ್ಲ, 3 ತಿಂಗಳಿಗೂ ಅದೇ ಮೇವು, ಅದೇ ತಿಂಡಿ, ಅದೇ ಇರುತ್ತೆ. ನಮ್ಮ ಹೆಚ್ಚು ಕಮ್ಮಿ ಪ್ರೆಗ್ನೆನ್ಸಿ 7 ತಿಂಗಳು ಬರಬೇಕಾದ್ರೆ ಶ್ರಮಪಟ್ಟೆ ಹಾಲು ನಿಲ್ಲಿಸ್ಬೇಕು. ಅಂದರೆ ಮೇವು ತಿನ್ನುತ್ತಲ್ಲ, ಒಂದು ಎಲ್ಲಕ್ಕೂ ಒಂದೇ ಸಮ ಮಾಡಿರ್ತೀವಲ್ಲ. ಸರ್, ಈಗ ಇದು ಒಂದು ಕರು, ಇದು ಈಗ ಇದಕ್ಕೆ 14 ತಿಂಗಳು ಆಗಿದೆ, 4 ತಿಂಗಳು ಪ್ರೆಗ್ನೆನ್ಸಿ, 10 ತಿಂಗಳು, 11 ತಿಂಗಳು ಒಳಗಡೆ ಹೀಟ್ ಹಾಕ್ಸಿತ್ತು. ಏನಕ್ಕೆ ಅಂದರೆ ಬಾಡಿ ಗ್ರೋತ್ ಹೆಂಗೆ ಬಂದ್ಬಿಡ್ತು. ಇದು ಅಂತಲ್ಲ, ಎಲ್ಲ ಈಗಿರೋ ಪಡ್ಡೆಗಳೆಲ್ಲ ಹಂಗೆ ಬಂದವೆ. ಆಮೇಲೆ ಇದು ಇದೇ 2 ವರ್ಷದೊಳಗೆ ಅದು ಕರುನೇ ಹಾಕುತ್ತೆ. ಏನಕ್ಕೆ ಅಂತಂದರೆ ನಾವು ಫ್ರೀ ಫೈಡಿಂಗ್ ಕೌ, ಅದಕ್ಕೆ ಬೇಕಾದಷ್ಟು ಆಹಾರ ತಿನ್ನುತ್ತೆ, ಅದಕ್ಕೆ ಬೇಕಾದಷ್ಟು ಮೇವು ತಿನ್ನುತ್ತೆ. ಆಮೇಲೆ ಅದು ಅದು ಬಾಡಿ ಗ್ರೋತ್ ನೋಡಿ, ಏಯ್ ಬಾ, ಈ ಥರ ಇರುತ್ತೆ ಫ್ರೀ ಫೈಡಿಂಗ್ ಕೌಲಿ. ಮತ್ತು ಇದು ಹೆಂಗೆ ನಾವು ಕನ್ಫರ್ಮೇಷನ್, ಹೀಟ್ ಕನ್ಫರ್ಮೇಷನ್ ಹೆಂಗೆ ಮಾಡ್ತೀವಿ ಅಂತಂದರೆ, ಒಂದು ಹಸು 21 ದಿವ್ಸಕ್ಕೆ ಬರುತ್ತೆ ಹೀಟ್ಗೆ, ಆ 21 ದಿವ್ಸಕ್ಕೆ ಹಸು ಹಸು ಮೇಲೆ ಹತ್ತುತ್ತೆ. ಅವಾಗ ಗೊತ್ತಾಗ್ಬಿಡುತ್ತೆ ನಮಗೆ, ಯಾಕಂದ್ರೆ ಬಿಟ್ಟಿರ್ತೀವಲ್ಲ, ಕಟ್ಟಾಕಿರಲ್ವಲ್ಲ. ಅವಾಗ ಇದು ಹೀಟ್ ಬಂದಿದೆ ಅಂತೇಳಿ ಸಪ್ರೇಟ್ ಕಟ್ಟಾಕತ್ತೀವಿ, ಒಂದು ಒಪ್ಪತ್ತು ಒಂದು ದಿವಸ ಹಂಗೆ ಸಪ್ರೇಟ್ ಕಟ್ಟಾಕ್ತೀವಿ. ತದನಂತರ ಒಂದು ಇನ್ನೊಂದು 20 ದಿವಸ ಅಥವಾ ಇನ್ನೊಂದು 20-40 ದಿವಸ ಒಳಗೆ ಬರಲಿಲ್ಲ ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಅಂತ ಅಲ್ಗರ್ಥ. ಆಮೇಲೆ ಒಂದು 3 ತಿಂಗಳು ಬಿಟ್ಟು ಚೆಕ್ ಮಾಡಿಸ್ತೀವಿ, ಆದರೆ ಇಲ್ಲಾಂದರೆ ಪಡ್ಡೆಗಳು ಸಾಮಾನ್ಯ ಚೆಕ್ ಮಾಡಿಸಲ್ಲ, ಇನ್ನು ಮಿಕ್ಕಿದೆಲ್ಲ ಚೆಕ್ ಮಾಡಿಸ್ತೀವಿ ನಾವು. ಇದು ಈ ಥರ ಇದೆ ಸರ್, ಈ ಪಡ್ಡೆಗಳೆಲ್ಲ, ಇದು ಜೆರ್ಸಿ ಪಡ್ಡೆಗಳು, ಆ ಪಡ್ಡೆ, ಒಟ್ಟು 6 ಪಡ್ಡೆಗಳಿದ್ದಾವೆ. 6 ಪಡ್ಡೆಗಳು ಹಂಗೆ ಸೇಮ್, ಒಂದೇ ಸಮ ಇದ್ದಾವೆ ನಮ್ಮ, ಯಾವುದು ಕಡಿಮೆ ಇಲ್ಲ. ಇದೊಂದು ಜೆರ್ಸಿಗೆ ಒಂದು ವಾರದಲ್ಲಿ ಕರು ಹಾಕಿದೆ, ಅದು ಹಂಗೆ ಇದೆ. ಆ ಥರ ನೋಡಿ, ಕರು ಹಾಕಿರೋದು ಅದು 12 ಲೀಟ್ರ್ ಹಾಲು ಬರುತ್ತೆ. ಸರ್, ಇದು HF, ಅದು ಜೆರ್ಸಿ, ಈಗ ಎರಡೂ ಇದಾವೆ ನನ್ನ ಫಾರ್ಮಲ್ಲಿ, ಎರಡೂ ಮಿಕ್ಸ್ ಇದ್ದಾವೆ. ಇವು 2 ಜೆರ್ಸಿಗಳಿದ್ದಾವೆ, ಇನ್ನು ಮಿಕ್ತವೆಲ್ಲ HF ಇದ್ದಾವೆ. ಸರ್, HFಲ್ಲಿ ಏನಾಗುತ್ತೆ ಅಂದರೆ ಜಾಸ್ತಿ ಆಹಾರನ ತಗೊಳತ್ತೆ, 40 ಕೆಜಿಗಂಟ್ಲು ಆಹಾರ ತಗೊಳತ್ತೆ. ಮತ್ತು ಅದು ಬಾಡಿ ಗ್ರೋತ್ಗೆ ಜಾಸ್ತಿ ಪ್ರೋಟೀನು ಬೇಕಾಗುತ್ತೆ, ತಿಂಡಿ ಮೇವು ಎಲ್ಲ ಬೇಕಾಗುತ್ತೆ. ಜೆರ್ಸಿಗೆ ಅಷ್ಟೊಂದು ಸಮಸ್ಯೆ ಇರಲ್ಲ. ಜೆರ್ಸಿಗಳೇನಪ್ಪ ಅಂದರೆ ಮಿನಿಮಮ್ ಅದೇನು 1-25 ಕೆಜಿ ಮೇವು, 1-2 ಕೆಜಿ ತಿಂಡಿ. ಮತ್ತು ಜೆರ್ಸಿಗಳು ಬೇಗ ಗರ್ಭ ನಿಲ್ಲುತ್ತೆ, ಮತ್ತು ಬೇಗ ಬರುತ್ತೆ. ಮತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿ, ಫ್ಯಾಟ್ ಜಾಸ್ತಿ ಇರುತ್ತೆ ಜೆರ್ಸಿಲಿ. HFಗಳಲ್ಲಿ ಫ್ಯಾಟ್ ಕಡಿಮೆ ಇರುತ್ತೆ, ಮತ್ತು ಹಾಲು ಜಾಸ್ತಿ ಇರುತ್ತೆ ಅದರಲ್ಲಿ. ಅದು ಅಂದರೆ ಹೀಟಿಂಗ್ ಟೈಮಲ್ಲಿ ಅಂದರೆ ಒಂದು 4-5 ತಿಂಗಳು ಕರೆದ ಮೇಲೆ ಅರ್ಧ ಕರೆದ ಹಾಲು ಬಂದುಬಿಡುತ್ತೆ. ಈಗ 12 ಲೀಟ್ರ್ ಬರ್ತಿದ್ರೆ 6-7 ಲೀಟ್ರ್ ಹಾಲು ಬರುತ್ತೆ. HFಗಳು ಹಂಗಲ್ಲ, ಕಂಟಿನ್ಯೂಸಿ ಲಾಂಗ್ ಟೈಮ್ ಹಾಲು ಇರುತ್ತೆ. ಆ ಉದ್ದೇಶದಿಂದ ಜೆರ್ಸಿ HFಗೆ ಜಾಸ್ತಿ ಬೆಲೆ ಕೊಡ್ತಾರೆ. ಬಟ್ ಜೆರ್ಸಿ HF ಎರಡನ್ನು ಟ್ಯಾಲಿ ಮಾಡಿದ್ರೆ ಎರಡೂ ಒಂದೇ ಖರ್ಚು, ಯಾಕಂದರೆ ಅದು ತಿನ್ನೋದು ಕಡಿಮೆ ತಿನ್ನುತ್ತೆ, ಹಾಲು ಒಂದು ಸ್ವಲ್ಪ ಕಡಿಮೆ ಬರುತ್ತೆ. ಬಟ್ ಫ್ಯಾಟ್ ಜಾಸ್ತಿ ಇರುತ್ತಲ್ಲ, ಫ್ಯಾಟ್ ಮೇಲೆ ಅಮೌಂಟ್ ತಗೊಂಡ್ಮೇಲೆ ಜೆರ್ಸಿನೇ ಬೆಸ್ಟ್ ಅನಿಸುತ್ತೆ. HFಲ್ಲಿ ಚೆನ್ನಾಗಿರುತ್ತೆ. HFಲ್ಲಿ ಏನಪ್ಪ ಅಂದರೆ ನಾವು ಫ್ರೀ ಫೈಡಿಂಗ್ ಮಾಡೋದ್ರಿಂದ ಡಿಫ್ರೆನ್ಸ್ಗಳು ಕಡಿಮೆ ಕಾಣಿಸೋದು ನಮಗೆ. ಅದಕ್ಕೇನು ಇದಕ್ಕೇನು ಎಲ್ಲ ಒಂದೇ, ಹಾಲಲ್ಲೂ ಅಷ್ಟೇ, ವ್ಯತ್ಯಾಸ ಕಾಣಲ್ವಲ್ಲ. ಜೆರ್ಸಿ HFಲ್ಲಿ ಇಷ್ಟು ಇದು ಕಾಣ್ಬರುತ್ತೆ ಸರ್. ಏನಪ್ಪ ಅಂದರೆ ನಾವು ಸಾವಯವ ಹಾಲು ಉತ್ಪಾದನೆ ಮಾಡ್ತಿರೋದು. ಆ ಉದ್ದೇಶದಿಂದ ನಾವು ಸಾವಯವ ಹಾಲು ಉತ್ಪಾದನೆಯಲ್ಲಿ ಜಿನೇಶ್ ರೆಡ್ಡಿಯವ್ರದೇ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಪ್ರಕಾರ ನಾವು ಮಾಡಿದ್ರೆ, ನಾನು ಮಾಡಿದ್ದೀನಿ ಮತ್ತು ಅದು ಎಕ್ಸ್ಪೆರಿಮೆಂಟ್ ಮಾಡಿ ಈಗ ಮಾಡ್ತಿರೋದು ಅದನ್ನೇ. ಯಾಕೆಂದರೆ ನಾವು ಮೊದಲೂ ಗೊತ್ತಿರಲಿಲ್ಲ ಈ ಮಾಡಿದ್ರೆ ಬರುತ್ತಾ ಇಲ್ವ ಅಂತ. ಯಾಕೆಂದರೆ ಒಂದೊಂದಾಗಿ ಆ್ಯಡ್ ಮಾಡ್ಕೊಂಡು ಹೋದ್ವಿ. ನಮಗೆ ಫೀಡ್ಗಿಂತ ಫಾಡರು ಇಂಪಾರ್ಟೆಂಟು, ಮತ್ತು ನಮಗೆ ಅನುಕೂಲ. ಹೆಂಗೆ ಅನುಕೂಲ ಅಂತಂದರೆ ಹಸುಗಳ ಹಾಲಿನ ಉತ್ಪಾದನೆ ಇದರಲ್ಲಿಲ್ಲವ. ಹೆಂಗೆಂದರೆ ಈಗ ನಾವು ಜೋಳ ಬೆಳಿತೀವಿ, ಜೋಳ ಹಾಕ್ತೀವಿ. ಈಗ ಫಾರ್ಡರ್ ಬಗ್ಗೆ, ಮರಮೇವುಗಳಲ್ಲಿ ನಾವು ಅಕ್ಸೆ,
ಮತ್ತು ನುಗ್ಗೆ, ಇದ್ರದ್ದು ಗಿರ್ಸ್ಲೀಡಿಯಾ, ಗಿರ್ಸ್ಲೀಡಿಯಾ ತುಂಬ ಕಡಿಮೆ ಬಳಸ್ತೀವಿ ಯಾಕಂದರೆ ಸ್ಮೆಲ್ ಅಂತ. ಈ ಥರದವ ಒಂದು 3-4 ಎಬ್ಬೆವು, ಎಬ್ಬೆವು ಜಾಸ್ತಿ ಬಳಸ್ತೀವಿ. ನೀವು ಇದರಲ್ಲೆಲ್ಲ ಹೈ ಪ್ರೋಟೀನ್, ಇದರ ಆಕ್ಸೆಲ್ ಇದೆಯಲ್ಲ 18% ಪ್ರೋಟೀನ್ ಇರುತ್ತೆ. ನುಗ್ಗೆಲು ಹಂಗೆ ಅಲ್ವರ ಪ್ರೋಟೀನ್, ಹೈ ಪ್ರೋಟೀನ್ಗಳಿವೆಲ್ಲ, ರೇಷ್ಮೆಲಿ ಶೈನಿಂಗ್ ಬರುತ್ತೆ. ಎಬ್ಬೆವು ಆಗೋದಂತೂ ಹಾಲು ಹೆಚ್ಚುವರಿ ಬರುತ್ತೆ. ಆದರೆ ಯಾವ ಥರ ಬಳಸ್ಬೇಕು ಅಂದರೆ ಎಲ್ಲ ಒಂದು 2-3 kg ಒಂದು ಹಸು ಬೀಳ ಲೆಕ್ಕಾಚಾರ ಅಷ್ಟು ಬಳಸಿದ್ರೆ ನಾವು ಫೀಡ್ಗಳನ್ನ ಬಳಸೋಗಿಲ್ಲ. ಅವ್ರು ಜಿನೇಸ್ ರೆಡ್ಡಿ ಹೇಳಿದ್ರು ಸರಿ, ನೀವು ಅದರಲ್ಲಿ ಸೈಲಮೆಂಟ್ ಆಗೋದು ಜೋಳ, ಮಾಮೂಲಿ ನಮ್ಮ ಸೈಲೇಜ್ ಜೋಳ ಸೈಲೇಜ್ ಮಾಡ್ಕೊಂಡು ಜೋಳ, ಮತ್ತು ಇದು ನಮ್ಮದು ಲೂಸನ್ನು ಎಗ್ ಲೂಸನ್ನು ಈ ಥರ ಬಳಸ್ಬಿಟ್ರೆ ನಾವು ಫೀಡ್ನ ಬಳಸೋಲ್ಲ. ಯಾಕಂದರೆ ನಾವು ಕೊಡೋಂಥ ಫೀಡಲ್ಲಿ ಎಷ್ಟು ಪರ್ಸೆಂಟ್ ಪ್ರೋಟೀನ್ ಇರುತ್ತೋ ಅಷ್ಟು ಪರ್ಸೆಂಟು ಈ ಫಾರ್ಡರ್ಗಳೆಲ್ಲ ಇರುತ್ತೆ. ನಾವು ಮಿನಿಮಮ್ಮು ಏನು ಹಬ್ಬಬ್ಬ ಅಂದರೆ ಒಂದು 10 liter ಹಾಲು ಕರೆಯ ಅಂತವಕ್ಕೆ ಒಂದು ಒಂದೂವರೆ kg ತಿಂಡಿ, 2 kg ಒಳಗೆ ತಿಂಡಿ ಕೊಡ್ತೀವಿ. ಒಂದು 10-12 liter ಹಾಲು ಬರ್ತಂದ್ರೆ ಒಂದು 2 kg ಒಳಗೆ ಹಿಂಡಿ ಕೊಡ್ತೀವಿ, ಹಿಂಡಿ ಜೋಳದ ನುಚ್ಚು. ಇಷ್ಟು ಬಿಟ್ಟರೆ ಮಿಕ್ಕಿದ್ದು ಎಲ್ಲ ಫಾರ್ಡರ್ ಮೂಲಕನೇ ಬರುತ್ತೆ. ಫಾರ್ಡರ್ ಮೂಲಕ ಅಂತಂದ್ರೆ ಈಗ ನಮಗೆ 1 liter ಹಾಲು ಕರಿಬೇಕಾದ್ರೆ ಖರ್ಚು ಎಷ್ಟು ಬರುತ್ತೆ, ಇವತ್ತು ಖರ್ಚು ಲೆಕ್ಕ ಹಾಕಿದ್ರೆ 27-28 rupees ಖರ್ಚು ಬಂದ್ಬಿಡುತ್ತೆ. ನನ್ನ ಪ್ರಕಾರ ಕೊಡ್ತಾ ಇರೋದು 31 rupees. 30 rupees ಬರ್ಬೋದು, ಕೊಂಡು ಬೇವು ತಗೊಂಡ್ರೆ ಅಂತೂ 30 rupees ಮೇಲೆ ಬರುತ್ತೆ ಬಿಡಿ, 1 rupee ಉಳಿಯೋಲ್ಲ. ಬಟ್ ನಾವು ಇದನ್ನು ತಗೊಂಡೋಗಿ ಅಂಗಡಿ ಕೊಟ್ಟು ನಾವು ತಗೊಳ್ಳೋದ್ರ ಬದಲು ನಾವು ಮರಮೇವುಗಳು, ನಾವು ಬದುಗಳನ್ನ ಬೆಳ್ಕೊಂಡ್ರೆ ಸಾಕಾಗುತ್ತೆ ನಮಗಲ್ಲಿ. ನಮ್ಮಲ್ಲಿ ಈಗ ಸೂಪರ್ ನೇಪಿಯರ್ ಇದೆ, ನೇಪಿಯರ್ ಇದೆ, ಎಲ್ಲ ಎಲ್ಲ ಮಿಕ್ಸು. ಈಗ ನೇಪಿಯರಲ್ಲಿ ಬರಲ್ಲ ಅಂತಲ್ಲ, ಬರೀ ನೇಪಿಯರ್ನೇ ಹಾಕ್ಬಾರ್ದು, ಜೋಳದಲ್ಲಿ ಬರುತ್ತೆ ಅಂತ ಬರೀ ಜೋಳದೇ ಹಾಕೋಕ್ಕಾಗಲ್ಲ. ಅಂದರೆ ಎಲ್ಲ ಅಂದರೆ ಒಂದೊಂದು ಪ್ರೋಟೀನ್, ಒಂದೊಂದು ಮೇವಿನಲ್ಲಿ ಒಂದೊಂದು ಪ್ರೋಟೀನ್ ಇರುತ್ತೆ. ಕುದುರೆ ಮೆಂತ್ಯ, ಮತ್ತು ಎಗ್ ಲೂಸನ್ನು, ಆಮೇಲೆ ಇವು ನಮ್ಮ ದ್ವಿದಳ ಧಾನ್ಯ ಮೇವುಗಳಿದಾವಲ್ಲ ಆ ಥರದವು ಯಾವ ಬೇಕಾದ್ರೂ ಬಳಸ್ಬೋದು. ನೀವು ಯಾವ ಥರ ಮೇವು ಬಳಸ್ತೀವಿ ಅಂತೇನಿಲ್ಲ, ಬಟ್ ಸಾಮಾನ್ಯವಾಗಿ ನಮಗೆ ಉತ್ತಮವಾಗಿ ಹಾಲು ಬರೋಂಥದ್ದು ಅಂತಂದರೆ ಮರಮೇವುಗಳು ಮತ್ತು ಇವು ಲೂಸನ್ನು ಜೋಳ ಬಿಟ್ಟರೆ ಯಾವುದೂ ಇಲ್ಲ. ಈ ಥರ ನಾವು ಒಂದು 3-4 ಮಿನಿಮಮ್ 5 ನಾವು ಮೇವುಗಳನ್ನ ಮಿಕ್ಸ್ ಮಾಡೋ ಬಳಸಿದ್ರೆ 100% ನಮ್ಗೆ ಹಾಲು 10-12 liter ಬರೋಕ್ಕೆಲ್ಲ 1 kg 2 kg ತಿಂಡಿ ಒಳಗೆ ಹಾಲು ಕರಿಬೋದು. ಆಮೇಲೆ ಜಿ ಎನ್ ಎಸ್ ರೆಡ್ಡಿ ಅವ್ರು ಹೇಳಿದ್ರೆ ಸಂಪೂರ್ಣವಾಗಿ ನೀವು ತಿಂಡಿನ ನಿಲ್ಲಿಸ್ಬೇಕು, ಜೋಳ ಅಲ್ಲಿ ಅಲ್ಲ ಹಿಂಡಿ ಆಗಲಿ ನುಚ್ಚಾಗಲಿ ಇವೆಲ್ಲ ನಿಲ್ಲಿಸ್ಬೇಕು. ಯಾವ ಥರ ನಿಲ್ಲಿಸ್ಬೇಕು ಅಂದರೆ ಅದನ್ನು ನಾವು ಮೇಂಟೈನ್ ಮಾಡಬೇಕು, ಮೇವುಗಳನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಕೆಲವೊಂದು ಸರಿ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ, ಅಷ್ಟು ಮಡಿಕೊಂಡ್ರು. ಈಗ ನಾವು ಒಂದು 500 gram, 200 gram, 300 gram, 400 gram ಆದರೂ ಮೇಂಟೈನ್ ಮಾಡೋಕ್ಕಾಗಲ್ಲ ಕೆಲವೊಂದು ಸರಿ. ಅಂಥ ಟೈಮಲ್ಲಿ ನಾವು ಹಿಂಡಿಗಳು ಬಳಸ್ಕೊಳ್ಳಬೇಕಾಗುತ್ತೆ. ಅದನ್ನು ಕಂಟ್ರೋಲ್ ಹೆಂಗೆ ಅಂತಂದರೆ ನಮ್ಗೆ 1 liter ಹಿಂದ್ಗಡೆ ಮಿನಿಮಮ್ ಒಂದು 15 rupees ಉಳಿಬೇಕು. 1 liter ಹಿಂದ್ಗಡೆ ನಾವೀಗ ಒಂದು 70-75 liter ಹಾಲು ಕರಿತೀವಿ, ಒಂದು ಟೈಮಿಂದ ನಾನು 100-150 liter ಹಾಲು ಕರಿತೀನಿ. ಎಷ್ಟು ಉಳಿಬೇಕು ಅನ್ನೋ ಒಂದು ಲೆಕ್ಕಾಚಾರ, ಒಂದು ಪ್ಲಾನ್ ಮಾಡ್ಕೊಂಡೇ ಮಾಡ್ಬೇಕು ಇದನ್ನು. ಅದರಲ್ಲಿ ಸಾವಯವ ಹಾಲು ಉತ್ಪಾದನೆ ಏನು ಬೇಕು ಅಂತ ಕೇಳ್ತಾರಲ್ಲ, ಈ ವಿಚಾರಗಳಲ್ಲಿ ಇದು ಜಾಸ್ತಿ ಇರುತ್ತೆ. ನಾವು ಏನು ಆಹಾರ ಬಳಸ್ತೀವೋ ಅದು ಹಾಲಾಗಿ ಬರುತ್ತೆ. ಹಾಲು ಆಹಾರ ಏನು ಬಳಸ್ತೀವಿ ಅನ್ನೋದು ಮೇಯ್ನು. ಮರಮೇವುಗಳು ಎಷ್ಟು ಪ್ರೋಟೀನ್ ಇರುತ್ತೋ ದೇಹದಲ್ಲಿ ಅಷ್ಟು ಪ್ರೋಟೀನ್ ಉತ್ಪಾದನೆ ಆಗುತ್ತೆ, ಅದೇ ಥರ ಹಾಲು ಬರುತ್ತೆ ನಮಗೆ. ಇದು ಸಾವಯವ ಹಾಲು ಆಗಿಬರುತ್ತೆ. ಇದು ನಾವು ಒಂದು ಸಾವಯವ ಕಂಪ್ನಿ ಕೊಡ್ತೀವಿ, ಅವರೇ ನಮಗೆಲ್ಲ ತುಂಬ ಮುತುವರ್ ಜೀವಿಸಿ ಈ ಥರ ಮಾಡಿ ಈ ಥರ ಮಾಡಿ ಅಂತೆಲ್ಲ ಮಾಡ್ಕೊಟ್ರು. ಬಟ್ ಹಸುಗಳು ಬಾಡಿ ಗ್ರೋತಲ್ಲೂ ಹಂಗಿರುತ್ತೆ, ಪ್ರೆಗ್ನೆನ್ಸಿಗಳು ನಿಲ್ಲದಲ್ಲಿ. ಆಮೇಲೆ ಹಸುಗಳು ಒಂಥರ ನಾಟಿ ಹಸಿನಂಗೆ ನಮ್ಮ ಮಲಗೋದು ಪಲಗೋದು ಅದು ಇದು ತೊಂದರೆ ಕೊಡೋದು ಆ ಥರ ಯಾವುದೂ ಇರಲ್ಲ. ಜ್ವರ ಬರೋದು ಏನೋ ಇದಾಗುತ್ತೆ. ಕರುಗಳು ಅಷ್ಟೇ, ನಮ್ಮ ಕರುಗಳಿಗೆ ಬಾಡಿ ಗ್ರೋತಲ್ಲೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಈ ಥರ ಫಾರ್ಡರ್ಗಳು ಅಂತ ಫೀಡ್ಗಳಂತೂ ಬಳಸೋದಿಲ್ಲ ಬಿಡಿ. ನಾವು ಬಳಸೋದೇ ಕಡಲೆಗಾನಿ ಹಿಂಡಿ ನುಚ್ಚು, ಅದು ಅಲ್ಪ ಪ್ರಮಾಣದಲ್ಲಿ. ಮಿಕ್ಕಿದೆಲ್ಲ ಪೂರ್ತಿ ಮರಮೇವುಗಳು. ನಾವು ಹಸುಗಳು ತರೋಕ್ಕೆ ಅಂತ ಹೋಗ್ತೀವಿ ಈಗ ಹೊರಗಡೆ, ಹಸುಗಳು ತರಬೇಕಾದ್ರೆ ಮೋಸ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೋಸನೇ ನಡೀತದೆ. ಅದಕ್ಕಿಂತ ಹೆಚ್ಚಾಗಿ ವೆದರು ಅಂದರೆ ಈಗ ಅಲ್ಲಿ ಎಲ್ಲೋ ಒಂದೋ ತರ್ತೀವಿ, ನಾವು ಎಲ್ಲ ಈರೋಡಿಂದ ತರ್ತೀವಿ, ಎಲ್ಲ ಚಿಂತಾಮಣಿಯಿಂದ ತರ್ತೀವಿ, ಅಲ್ಲಿ ವೆದರ್ಗೂ ನಮ್ಮ ವೆದರ್ಗೂ ಒಂದು ಅಣಕೆ ಇರುತ್ತೋ ಇಲ್ವೋ ಅದು ಗೊತ್ತಿರಲ್ಲ. ಆ ಉದ್ದೇಶ ನೀವು ಸಾಮಾನ್ಯವಾಗಿ ನಮ್ಮನೆ ಪಕ್ಕದ ಹಸು ಫಸ್ಟು, ಅಲ್ಲಿಲ್ಲ ಅಂದರೆ ನಮ್ಮೂರಸು, ನಮ್ಮೂರಲ್ಲಿಂದ ಪಕ್ಕದೂರಸು, ಈ ಥರ ನಾವು ಹತ್ತಿರದಲ್ಲಿ ತುಂಬ ಹತ್ತಿರದಲ್ಲಿ ತಂದರೆ 100% ಗೆಲ್ಲಕ್ಕೆ ಸಾಧ್ಯ. ನೀವೇನಾದ್ರೆ ಸುಮ್ಮನೆ ನಾವೆಲ್ಲೋ ಚಿಂತಾಮಣಿ ತಂದು 20 liter ಹಾಲು ಕೊಡ್ತೀವಿ, ಬಂದ 8-10 ಬರ್ತದೆ, ಹಿಂಗಾಗ್ಬಿಡ್ತು ಹಂಗಾಗ್ಬಿಡ್ತು ಅನ್ನೋದು ಸಪ್ಪು. ಯಾಕೆಂದರೆ ಅಲ್ಲಿ ವೆದರೇ ಬೇರೆ ಇರುತ್ತೆ, ಈ ಕಡೆ ಎಲ್ಲೋ ವೆದರ್ ಬೇರೆ ಕಡೆ ತರ್ತೀವಿ, ಊಟಿ ಕಡೆ ತರ್ತಾರೆ ಅಂತಾರೆ, ಆ ವೆದರ್ಗಳೇ ಬೇರೆ ಇರುತ್ತೆ. ನಮ್ಗೆ ಸಾಮಾನ್ಯ ಅದಕ್ಕಿಂತ ಹೆಚ್ಚು ಅಂತಂದರೆ ಒಂದು 3-4 ಹಸು ಮಡಿಕೊಂಡು ಅದರಲ್ಲಿ ಕರುಗಳು ತಗೊಂಡು ಮಾಡಿದ್ರೆ ಇನ್ನೂ ತುಂಬ ಬೆಸ್ಟ್. 100% ನಮಗೊಂದು ಅಣಕೆ ಇರುತ್ತೆ. 10 liter ಅಲ್ಲ 15 liter ಹಾಲು ಬರುತ್ತೆ ಕರುಗಳು. ಯಾಕಂದ್ರೆ ನಮ್ಮ ವೆದರಲ್ಲಿ ಇರುತ್ತೆ, ನಮ್ಮ ಆಹಾರದಲ್ಲಿ ಇರುತ್ತೆ. ಅಲ್ಲಿ ಏನು ರಾಗಿ ಹುಲ್ಲು ಹಾಕ್ತಿರ್ತಾರೆ, ಇಲ್ಲಿ ನಾವು ಜೋಳ ಹಾಕ್ತಿರ್ತೀವಿ, ಅವರೇನೋ ಇನ್ನೊಂದೇನೋ ಹಾಕಿರ್ತಾರೆ, ನಾವೇನೋ ಒಂದು ಹಾಕ್ತೀವಿ, ಒಣಲು ಹಾಕ್ತೀವಿ, ಭತ್ತದ ಹುಲ್ಲು ಹಾಕ್ತೀವಿ. ಇವಾಗ ಅವು ಹಸುಗಳು ಹೊಂದಾಣಿಕೆ ಮಾಡಬೇಕು, ಒಂದೊಂದು ಕರಾವೇ ತಗೊಳುತ್ತೆ, ಒಂದೊಂದು ತಿಂಗಳು 2 ತಿಂಗಳಲ್ಲ, ಒಂದೊಂದು ಕರಾವುಗಳೇ ತಗೊಬಿಡುತ್ತೆ. ಆ ಟೈಮಲ್ಲಿ ಈಗ ಎಲ್ಲ ದೊಡ್ಡ ದೊಡ್ಡ ಮಾಡ್ಬಿಡ್ತಾರಲ್ಲ, 50-100 ಮಾಡ್ತಾರಲ್ಲ, ಅಂಥವ್ರು ಇದಂತೂ ತುಂಬ ಡೇಂಜರು. ಆ ಉದ್ದೇಶದಿಂದ ನೀವು ಸಾಮಾನ್ಯವಾಗಿ ನಮ್ಮ ಕರುಗಳು ಮೇಂಟೈನ್ ಮಾಡೋದು ಬಿಟ್ಟರೆ ನಮ್ಮ ಅಕ್ಕಪಕ್ಕ ಎಲ್ಲಿರುತ್ತೋ, ಈಗ ನಮ್ಮ ಊರಲ್ಲ ಎಲ್ಲ ಇಲ್ಲ ಇದೇ ಊರಲ್ಲಿ ಇರುತ್ತೆ, ಇಲ್ಲ ಪಕ್ಕದ ಊರಲ್ಲಿ ಇರುತ್ತೆ, ಇಂಥ ತಂದು ಮೇಂಟೈನ್ ಮಾಡಿದ್ರೆ ಸಕ್ಸಸ್ ಅಂತ 100%. ಇಲ್ಲಾಂದ್ರೆ ನೀವು ದೂರದಿಂದ ತಂದು ಏನಾರು ಮಾಡ್ತೀನಿ ಅಂತಂದರೆ ಸಿ ಈ ಥರ ಸಮಸ್ಯೆ. ಒಂದು ಕರಾವುಗಳು ಪೂರ್ತಿ ನಾವು ಅನುಭವಿಸಿದ್ವಿ ಫಸ್ಟ್ ಎಲ್ಲ. ಈ ಹಸು 10 liter ಬರ್ತಿತ್ತು ಅಂತಂದು 6-7 liter ಬಂದಿದೆ, 1-15 liter ಬರ್ತದೆ, 4-5 liter ಬಂದಿರೋದವೆ, ಬೇಕಾದಷ್ಟು ಸಮಸ್ಯೆ ಅನುಭವಿಸಿದ್ವಿ. ಆ ಉದ್ದೇಶ ನೀವು ಸಾಮಾನ್ಯವಾಗಿ ನಿಮ್ಮ ಕರುಗಳು ಮೇಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಡೈರಿಯಲ್ಲಿ ಸಕ್ಸಸ್ ಆಗಬೇಕು ಒಬ್ಬ ಹುಡುಗ, ಯಾರೋ ಒಬ್ಬರು ಯೂತು ಅಥವಾ ಯಾರೋ ಒಬ್ಬರು ಡೈರಿ ಮಾಡ್ತಾರೆ, ಒಬ್ಬರು ಸಕ್ಸಸ್ ಆಗಬೇಕಂದ್ರೆ ಫಸ್ಟ್ ಒಂದು ಏನಪ್ಪ ಅಂದರೆ ಶೆಡ್ಗೆ ಬಂಡವಾಳ ಕಡಿಮೆ ಹಾಕಬೇಕು, ತುಂಬ ಫ್ರೀ ಫಾರ್ಡಿಂಗ್ ಕವ್ ಮಾಡಬೇಕು ಫಸ್ಟ್ ಮಾಡಿದ್ರೆ ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಟ್ಟರೆ ಅನುಕೂಲ ಅಂತ ನನ್ನ ಅನಿಸಿಕೆ. ಮತ್ತು ಡೈರಿ ಮಾಡ್ಬೇಕಾದ್ರೆ ಓನರು
ಹಸುಗಳನ್ನ ಮೇಂಟೈನ್ ಮಾಡಬೇಕು, ಅವರೇ ಇರಬೇಕು ಎರಡನೇ ಪಾಯಿಂಟಲ್ಲಿ ನನ್ನ ಅನಿಸಿಕೆ ಪ್ರಕಾರ. ಮತ್ತು ಹಸು ಸೆಲೆಕ್ಷನಲ್ಲಿ ತುಂಬ ಹತ್ತಿರದಲ್ಲಿ ತಗೋಬೇಕು, ಮತ್ತು ಕರುಗಳ ಸಾಕಾಣಿಕೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಡೈರಿ ಸಕ್ಸಸ್ ಆಗಬೇಕಂದ್ರೆ ಮಿನಿಮಮ್ ಒಂದು ಡೈರಿ ಸಕ್ಸಸ್ ಆಗಬೇಕು, ಎರಡರಿಂದ ಮೂರು ವರ್ಷ ಬೇಕೇ ಬೇಕು ಅವರು ಇನ್ಕಮ್ ಕಾಣಬೇಕು ಅಥವಾ ಮಾಡಲೇಬೇಕು ಅಂತ, ಅದು ಓನರ್ ಇನ್ವಾಲ್ವ್ಮೆಂಟಲ್ಲಿ. ಮತ್ತು ಹಸುಗಳನ್ನ ಮೇವು ಇಂಪಾರ್ಟೆಂಟು, ಮೇವ ಓನರು ಬೆಳಕಳ ಭೂಮಿ ಇದ್ದರೆ 100% ಸಕ್ಸಸ್ ಆಗ್ತಾರೆ, ಇಲ್ಲಾಂದರೆ 100% ಕಷ್ಟ ಇದೆ. ಆಗಿರ್ಬೋದು ಹಿಂದೆಲ್ಲ, ಈಗ ಎಲ್ಲ ಫೀಡ್ ರೇಟು ಇಂಡಿ ರೇಟ್ ಎಲ್ಲ ತುಂಬ ಜಾಸ್ತಿ ಆಗಿದೆ, ಈಗ ಮಾಡೋದು ಕಷ್ಟ ಇದೆ. ಓನರು ಅವರು ಜಮೀನು ಇಟ್ಕೊಂಡು ಮೇವು ಬೆಳ್ಕೊಂಡ್ರೆ 100%, ಅದರಲ್ಲೂ ಫಾಡರ್ಗಳು ಬೆಳ್ಕೊಂಡ್ರಂತೂ ಇನ್ನೂ 100-200% ಸಕ್ಸಸ್ ಆಗ್ತಾರೆ. ಮತ್ತು ಹಸುಗಳು ಫ್ರೀ ಫಾಡಿಂಗ್ ಅವು ಓನರ್ ಇನ್ವಾಲ್ವ್ಮೆಂಟ್ ಇಷ್ಟಾದರೆ ಸಾಕಾಗುತ್ತೆ ಅಂತ ನನ್ನ ಅನಿಸಿಕೆ. ಇನ್ನೇನು ಬೇಕಾಗಲ್ಲ ಅನಿಸುತ್ತೆ. ಮತ್ತು ಕರುಗಳ ಮೇಂಟೆನೆನ್ಸ್ ಹೆಂಗಿರಬೇಕು ಅಂತಂದರೆ, ಅವು ಮಿನಿಮಮ್ 11-12 ತಿಂಗಳಿಗೆ ಪ್ರೆಗ್ನೆನ್ಸಿಗೆ ಬರಬೇಕು, ಅಲ್ಲ ಪ್ರೆಗ್ನೆನ್ಸಿ ಆಗ್ಬಿಡ್ಬೇಕು ಹೆಚ್ಚು ಕಮ್ಮಿ ಒಂದು 12-13 ತಿಂಗಳೊಳಗಡೆ. 2 ವರ್ಷದೊಳಗಡೆ ಕರು ಬಂದರೆ ಅದು ಇನ್ನೂ ಅನುಕೂಲ. ಕರುವಿನಿಂದ ಕರು, ಕರುವಿಂದ ಕರು, ಈ ಥರ ಒಂದು 4-5 ಹಸು ಇದ್ದರೆ 2 ವರ್ಷದೊಳಗೆ ಹೆಚ್ಚು ಕಮ್ಮಿ ಒಂದು 15-16 ಹಸು ಮಾಡ್ಕೋಬೋದು. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂತಂದರೆ, ಹಾಲು ಕರೆಯೋ ಟೈಮಿಂಗ್ಸ್ ಮೇಯ್ನು. ಬೆಳಿಗ್ಗೆ 6 ಗಂಟೆಗೆ ಕರೆದ್ರೆ ಸಂಜೆ 6 ಗಂಟೆ ಕರಿಬೇಕು. ಬೆಳಿಗ್ಗೆ ಒಂದು 5 ಗಂಟೆಗೆ ಕರಬೇಕು, ಅಲ್ಲ 6 ಗಂಟೆ 7 ಗಂಟೆ ಕರೆಯೋದು, ಸಂಜೆ 5 ಗಂಟೆಗೆ ಕರೆಯೋದು, ಇದು ಡಿಫ್ರೆನ್ಸ್ ಮಾಡಬಾರ್ದು ಹಸುಗಳಲ್ಲಿ. ಯಾಕೆಂತಂದರೆ ಹಸುಗಳಿಗೆ ಒಂದು ಟೈಮಿಂಗ್ಸ್ ಇರುತ್ತೆ, ಅದು ಸೊರಗು ಬಿಡೋ ಟೈಮಿಂಗ್ಸ್ ಅಂತ. ಆಮೇಲೆ ನಮ್ಮವು ಪಾರ್ಲರ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ನೋಡಿ, ಆ ಕಡೆ ಹಸು ಹತ್ತು ಈ ಕಡೆ ಬರುತ್ತೆ. ಅದಕ್ಕೆ ಹೆಂಗೆ ಮೆಂಟಾಲಿಟಿ ಇದೆ ಅಂತಂದರೆ, ಅದಕ್ಕೆ ಇಲ್ಲೇ ಹಾಲು ಕರಿಬೇಕು ಅಂತ ಗೊತ್ತಿರುತ್ತೆ. ಈ ಪಾರ್ಲರ್ ಯಾಕೆ ಮಾಡಿದ್ರು ಅಂತ ಒಂದು ವಿಚಾರ ಹೆಂಗೆ ಅಂತಂದರೆ, ಹಸುಗಳು ಕಟ್ಟ ಜಾಗದಲ್ಲಿ ಹಾಲು ಕರಿಬಾರ್ದು. ಏನಕ್ಕೆ ಅಂತಂದರೆ ಎಲ್ಲರೂ ಗೊತ್ತಿರುತ್ತೆ, ಒಂದನಿ ಹಾಲು ನೆಲಕ್ಕೆ ಬಿದ್ದರೂ ಅಲ್ಲೇ ಬ್ಯಾಕ್ಟೀರಿಯಾಗಳಾಗುತ್ತೆ. ಕಾಲು ಹುಳ ಬೀಳೋದು, ಮ್ಯಾಟ್ ಮೇಲೆ ಏನೋ ಆಗೋದು, ಅಥವಾ ನೆಲದಲ್ಲಿ ಏನೋ ನೀರು ಬಿದ್ದಾಗ ಅದು ತಿರುಗ ಸ್ಪ್ರೆಡ್ ಆಗೋದು, ಆಮೇಲೆ ಹಸುಗಳೆಲ್ಲರ ಮಲಗಿದಾಗ ಅಲ್ಲೇ ಕೆಜ್ಲು ಬಾವು ಆಗೋದು, ಹಾಲಿಂದನೇ ಅದು ಕೆಜ್ಲು ಬಾವು ಜಾಸ್ತಿ ಆಗೋದೇ ಹೊರತು. ಆ ಉದ್ದೇಶಕ್ಕೆ ಪಾರ್ಲರ್ ಸಿಸ್ಟಮ್ ಮಾಡ್ಕೊಂಡಿದ್ವಿ. ಹಸುಗಳು ಸಾಮಾನ್ಯವಾಗಿ ಈ ಕಡೆ ಎತ್ತಿ ಅವೇ ಆಟೋಮೆಟಿಕ್ಕಾಗಿ, ಒಂದು ದೊಡ್ಡ ದೊಡ್ಡ ಹಸುಗಳಂತೂ ಅವೇ ಬಂದುಬಿಡುತ್ತೆ. ನಾವು ಹಾಲು ಕರೆಯೋ ಸೌಂಡ್ ಕೇಳಿದ ತಕ್ಷಣ ಬಂದುಬಿಡುತ್ತೆ, ನಾವು ಮ್ಯೂಸಿಕ್ ಹಾಕೋ ತಕ್ಷಣ ಬಂದುಬಿಡುತ್ತೆ. ಆ ಉದ್ದೇಶದಿಂದ ಪಾರ್ಲರು ಮತ್ತು ಹಾಲು ಕರೆಯೋ ಜಾಗದಲ್ಲಿ ಕಟ್ಟ ಅಂದರೆ ದನ ಮೇಯೋ ಜಾಗದಲ್ಲಿ ಹಾಲು ಕರಿಬಾರ್ದು. 15-16 ವರ್ಷದಿಂದನೂ ಹಸ ಕಟ್ಟಿದ್ದೀನಿ. ಆ ಕಟ್ಟಿರೋ ಹಸುಗಳು ಒಳಗಡೆ ಹಸ ಕಟ್ತಿದ್ವು, ಅವೆಲ್ಲ ಮಾಡ್ತಿದ್ವಿ. ಇದೆಲ್ಲ ನಾವು ಜಿ ಎನ್ ಎಸ್ ರೆಡ್ಡಿ ಅವರು ಇದು ಮಾಡಿದಾಗ ನಾವೆಲ್ಲ ಹೊರಗಡೆ ಎಲ್ಲ ಫಾರ್ಮ್ ನೋಡ್ಕೊಬಂದು ಇದು ಈ ಥರನೇ ಮಾಡಬೇಕು, ಹಿಂಗೆ ಮಾಡಬೇಕು. ತುಂಬ ಕಡಿಮೆ ಬಂಡವಾಳ ಮಾಡಿದ್ವಿ. ನಾವು 8 ವರ್ಷದಲ್ಲಿ ಮಾಡಿದಾಗ ಇದು 3-4 ಲಕ್ಷ ಆಗಿತ್ತು, ಇವತ್ತೇನೊಂದು 5 ಲಕ್ಷ ಆಗ್ಬೋದು ಅಂತ ಅನ್ಕೊಂಡಿರ್ತೀವಿ. ಬಟ್ ಅವತ್ತು ಮಾಡಿದಾಗ ಮಾತ್ರ 3-4 ಲಕ್ಷಲ್ಲಿ ಮಾಡಿದ್ವಿ. ನಮಗೆ ಹಸು ಸಾಕ್ತಾಯಿದ್ದೀವಿ ಅನ್ನೋದು ಇದೇ ಇಲ್ಲ. ಏನಪ್ಪ ನಾವು ಹಸು ಸಾಕ್ತಾಯಿದ್ದೀವಿ ಅಯ್ಯೋ ಹಸುನೇ ಇಟ್ಕೋಬೇಕು ಅನ್ನೋದಿಲ್ಲ. ಬೇರೆ ಕಡೆ ನಮ್ಮ ಕೆಲಸ ನಮ್ದಿರುತ್ತೆ, ಜಮೀನು ಕೆಲಸ ಮಾಡ್ಕೋತೀವಿ, ಹಸುಗಳು ಮೇಂಟೈನ್ ಮಾಡ್ಕೋತೀವಿ, ಈ ಥರ ಒಂದು ಸೈಡ್ ಬಿಸ್ನೆಸ್ ಥರ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಿದ್ವಿ. ನಮ್ಮ ಹತ್ರ ಸುಮ್ಮನೆ ಈಗ ಎಲ್ಲ ಒಳ್ಳೆಯ ಹಸುಗಳಿರೋದು, ಒಂದು ಒಳ್ಳೆಯ ಹಸು ಸೆಲೆಕ್ಷನ್ ಮಾಡಬೇಕು ಅಂತಂದರೆ, ಒಂದು ಹಸು ಏನಂದರೆ ಮೇಯ್ನು ಈ ಬೆನ್ನಿನ ಭಾಗ ಇರುತ್ತೆ, ಇನ್ನೊಂದು ಬಂದ ಭಾಗ ಸ್ಟ್ರೈಟ್ ಇರಬೇಕು. ಇದು ಉಬ್ಕೊಂಡಿರೋದು ಅಥವಾ ಇದು ಹಿಂಗೆ ಹಳ್ಳಾಗಿರೋದು ಈ ಥರ ಇರಬಾರ್ದು, ಸ್ಟ್ರೈಟ್ ಇರಬೇಕು. ಮತ್ತು ಹಸುಗಳು ಬಾಡಿ ಗ್ರೋತು ಅಂದರೆ ಮಿನಿಮಮ್ ಇದು ಬರುತ್ತಲ್ಲ, ಇದು ಒಂದು ತೆಂಗಿನಕಾಯಿ ಆ ಥರ ಬರಬೇಕು ಅಂದರೆ ನಿಂತಾಗ ಐ ಕಾಯ್ತ ನಿಂತಾಗ ಅದು ತುಂಬ ಫ್ಯಾಟ್ ಅಂದರೆ ಆ ಹಸು ಇದು ಪ್ರೆಗ್ನೆನ್ಸಿ ಇದು ಈ ಥರ ಪ್ರೆಗ್ನೆನ್ಸಿಲೇ ಮೇಯ್ನು ಕರು ಆಗ್ತಾಗ ಒಂಚೂರು ವ್ಯತ್ಯಾಸ ಆಗುತ್ತೆ, ಪ್ರೆಗ್ನೆನ್ಸಿಲಿ ಈ ಥರ ಇರಬೇಕು. ಇದೇ ಥರ ಅಂತಲ್ಲ ಹಿಂಗೆ, ಆಮೇಲೆ ನರ್ಕಟ್ಗಳು ಚೆನ್ನಾಗಿರ್ಬೇಕು. ಮತ್ತು ಏನಾಗುತ್ತೆ ಅಂತಂದರೆ ನಾವು ಎಲ್ಲಿ ಹುಡುಗರು ಸಿಗ್ಬೋದೇನೋ, ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ ಹಸುಗಳು ಅದ್ರ ಮೇಲೆ ಹಸುಗಳು ಬಂದುಬಿಡ್ತವೆ. ನಾವು ಯಾವ ಥರ ಬೇಕಾದ್ರೂ ಮೇಂಟೈನ್ ಮಾಡ್ಬೋದು, ಇದು ಹಿಂಗೆ ಇರ್ತದೆ ಇದು ಹಿಂಗೆ ಇರ್ತದೆ ಅಂತ ಹೇಳೋಕ್ಕಾಗಲ್ಲ, ಚೇಂಜಸ್ ಆಗ್ತವೆ, ವ್ಯತ್ಯಾಸ ಆಗ್ತವೆ. ಬಟ್ ಒಂದು ಒಳ್ಳೆಯ ಹಸು ಅಂತಂದರೆ ಮುಖಲಕ್ಷಣ ಗೊತ್ತಾಗಿರುತ್ತೆ ಎಲ್ಲರಿಗೂ ಹೆಂಗೆಂಗೆ ಇರಬೇಕು ಅಂತ. ಬಟ್ ನರಕಟ್ಟಲ್ಲಾಗಲಿ ಬಾಡಿ ಗ್ರೋತಲ್ಲಾಗಲಿ ಫ್ಯಾಟ್ ಇದರಲ್ಲಿದ್ದರೆ ತುಂಬ ಚೆನ್ನಾಗಿದೆ ಅಂತ ನಮ್ಮ ಅನಿಸಿಕೆ. ಮತ್ತು ಫ್ರೀ ಫಾಡಿಂಗಲ್ಲಿ ಮಾಡಿದ್ರೆ 100% ಹಿಂಗೆ ಬರ್ತವೆ ಎಲ್ಲ, ಹೆಂಗೆ ಬೇಕಂಗೆ ಐ ಹಾಗೆ ಹಸುಗಳು ಆ್ಯಕ್ಟಿವಿಟಿ ನಡೆಯೋದಲ್ಲಿ ಐ ನಡಿ ಆ್ಯಕ್ಟಿವಿಟಿ ನಡೆಯೋದಲ್ಲಿ ಕೆಚ್ಲಿಗಳಲ್ಲಿ ಆಮೇಲೆ ಅದರದ ಇದು ಡಿಫ್ರೆನ್ಸ್ ಹೈಟು ವೆಯ್ಟು ಅವೆಲ್ಲ ಗೊತ್ತಾಗುತ್ತೆ ಸರ್. ಅದು ಏನಂದರೆ ಮೆಜರ್ಮೆಂಟ್, ಬಾಡಿ ಮೆಜರ್ಮೆಂಟ್ ಅಂತ ಬರುತ್ತೆ, ಇಷ್ಟಿಷ್ಟು ತಿಂಗಳಿಗೆ ಇಷ್ಟಿಷ್ಟು ಅಂತ. ಅದನ್ನು ನೋಡಿಬಿಟ್ರೆ ಗೊತ್ತಾಗುತ್ತೆ, ಅದೊಂದು ಟೇಪ್ ಇಟ್ಕೊಂಡು ಮೆಜರ್ಮೆಂಟ್ ಮಾಡ್ಬಿಟ್ರೆ ಬಾಡಿ ಗ್ರೋತಲ್ಲೇ ಗೊತ್ತಾಗುತ್ತೆ. ಸೆಲೆಕ್ಷನ್ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ನರಕಟ್ಟು ಇವೆಲ್ಲ. ಈಗ ಈ ಥರ ಇರುತ್ತೆ ಸರ್ ನಮ್ಮ ಹಸುಗಳು, ಈ ಥರ ಇರುತ್ತೆ. ನಮ್ಮ ಫ್ರೀ ಫಾಡಿಂಗ್ ಕೋವಲ್ಲಿ ಏನು ಮಾಡ್ತೀವಿ, ಸಾವಯವ ಹಾಲು ಉತ್ಪಾದನೆ ಮಾಡಲೇಬೇಕಲ್ಲ, ಆ ಉದ್ದೇಶದಿಂದ ನಾವು ಆಂಟಿಬಯೋಟಿಕ್ಗಳನ್ನ ಬಳಸೋಹಾಗಿಲ್ಲ. ಒಂದು ಎರಡನೇದಂದರೆ ಆಂಟಿಬಯೋಟಿಕ್ ಬಿಟ್ಟು ನಾವಲ್ಲಿ 7-8 ವರ್ಷ ಆಗಿಬಿಟ್ಟಿದೆ. ಕೆಲವು ಸಣ್ಣ ಪುಟ್ಟ ಕೆತ್ತಲು ಭಾಗಗಳು ಅಥವಾ ಏನಾರು ಒಂದು ಕಾಲು ಊತ ಗೀಲುತ್ತ ಸೈಡಲ್ಲಿ ಅದು ಇದು ಬರೋದು, ಮತ್ತು ಕೆಲವೊಂದು ಸರಿ ಜ್ವರಗಳು ಬಂದಾಗ, ಮಳೆ ಜಾಸ್ತಿ ಇದ್ದಾಗ ಕೆಲವೊಂದು ಸರಿ ಜ್ವರಗಳು ಬಂದಾಗ ನಾವು ಜಾಸ್ತಿ ಹೋಮಿಯೋಪತಿನ ಬಳಸ್ತೀವಿ. ಯಾಕೆಂದರೆ ನಾನು ಸುಮಾರು ಫಾರಮ್ಗಳು ನೋಡಿದ್ದೀನಿ, ಅವ್ರು ಹೆಂಗೆ ಅಂದರೆ ಹೈಯರ್ ಆಂಟಿಬಯೋಟಿಕ್ಗಳು ಬಳಸ್ತಾರೆ. ಹೈಯರ್ ಆಂಟಿಬಯೋಟಿಕ್ಗಳು ಬಳಸಿದ್ರೆ ನೀವು ಒಂದು 10-12 ಲೀಟರ್ ಹಸು ಹಾಲು ಕೊಡುತ್ತೆ ಅಂತಂದರೆ ಅದು 3-4 ಲೀಟ್ರ್ ಬಂದುಬಿಡುತ್ತೆ. ಯಾಕಂದರೆ ಅದು ತಡೆಯ ಶಕ್ತಿ ಇರಲ್ಲ, ಡಾಕ್ಟರ್ಗಳಿಗೆ ಎಷ್ಟು ಕೆಪಾಸಿಟಿ ಹಾಕಬೇಕು ಅಂತ ಗೊತ್ತಿರುತ್ತೋ ಬಿಡುತ್ತೋ ಗೊತ್ತಿರಲ್ಲ, ತಡೆಯ ಶಕ್ತಿ ಇರಲ್ಲ. ಸಾಮಾನ್ಯವಾಗಿ ಹೈಯರ್ ಆಂಟಿಬಯೋಟಿಕ್ ಆದ ತಕ್ಷಣ ಹಾಲು ಕೆಚ್ಚಲು ಹೋಗಲಿ ಜ್ವರಕ್ಕಾಗಲಿ ಏನು ಪರ್ಸೆಂಟೇಜ್ ಕೊಡ್ಬೇಕು ಅಷ್ಟು ಕೊಡ್ತಾರೋ ಅಥವಾ ಜಾಸ್ತಿ ಕೊಡ್ತಾರೋ ಗೊತ್ತಿಲ್ಲ. ಸಾಮಾನ್ಯವಾಗಿ ನಾನು ಅನುಭವಿಸಿದ್ದೀನಿ ಅಲ್ಲಿ ಒಂದು 6-7 ವರ್ಷದಲ್ಲಿ. ಈಗ ನಾನು ಜಾಸ್ತಿ ಹೋಮಿಯೋಪತಿನ ಬಳಸ್ತೀನಿ. ಏನಕ್ಕೆ, ಚಿಕ್ಕದಾಗಿ ಇನ್ನೂ ಸಿಂಟಮ್ಸ್ಗಳು ಕೆಚ್ಚಲು ಬಂದಾಗ ಒಂದು, ಎರಡನೇದಂದರೆ ಮಿನರಲ್ ಮಿಕ್ಸರ್ ಅಂತೂ ಕಂಪಲ್ಸರಿ ಬಳಸ್ತೀನಿ.
ಮಿನರಲ್ ಮಿಕ್ಸರ್ ಮೇವಲ್ಲಿ ಬಳಸ್ತೀನಿ, ತಿಂಡಿನೂ ಮೇವಲ್ಲೇ ಕೊಡ್ತೀನಿ. ಮಿನರಲ್ ಮಿಕ್ಸರ್ ಅದೇ ಕಡಲೆಕಾಯಿ ನೆನೆ ಜೋಳ ನುಚ್ಚು ಮತ್ತು ಮಿನರಲ್ ಮಿಕ್ಸರು, ದಿನಕ್ಕೊಂದು 100 ಗ್ರಾಮ್ ಟೈಪಲ್ಲಿ ಮಿನರಲ್ ಮಿಕ್ಸರು, ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ, ಈ ಥರದ್ದೆಲ್ಲ ಮೇವಲ್ಲೇ ಕೊಟ್ಬಿಡ್ತೀವಿ ನಾವು. ಅದೊಂದು ಮಾಡ್ಬೋದು. ಮೆಡಿಷನಲ್ ಮೈನ್ ಹೋಮಿಯೋಪತಿ ಬಳಸಿದ್ರೆ ಸಾಕಾಗುತ್ತೆ ಹಸ್ಗಳಿಗೆ. ಯಾಕೆಂದರೆ ಅದು 1 ದಿವಸ 2 ದಿವಸ 3 4 ಒಂದು ವಾರದೊಳಗೆ ರಿಸಲ್ಟ್ ಸಿಗುತ್ತೆ ನಮಗೆ. ನಾವು ಲಾಂಗ್ ಟೈಮ್ ಏನು ಕೊಡೋಂಗಿಲ್ಲ, ನಾವೇನು ಆಯುರ್ವೇದಿಕ್ ಮಾವುಟ ಅದು ಇದು ಲಾಂಗ್ ಟೈಮ್ ಹೇಳ್ತೀವಲ್ಲ, ಹಂಗೇನು ಇಲ್ಲ ಅನಿಸುತ್ತೆ. ಮಾಮೂಲಿ ಕಿತ್ಲವಾಗಲು ಅರಶಿನ ಪುಡಿ ಈ ಥರದವು, ಲೋಕ್ಸರ ಈ ಥರದ್ದು ಸಾಮಾನ್ಯವಾಗಿ 99% ಭಾಗ ಈ ಥರದೇ ಮಾಡ್ತೀವಿ. ಇಲ್ಲಾಂದ್ರೆ ನಾವು ಸಾವಯವ ಹಾಲಲ್ಲಿ ಆಂಟಿಬಯೋಟಿಕ್ ಚೆಕ್ಗಳು ಮಾಡ್ತಾರೆ, ಅದು ಆಮೇಲೆ ನಮ್ಮ ಆಲ್ಕೋಹಾಲ್ ಟೆಕ್ ಚೆಕ್ ಮಾಡ್ತಾರೆ, ಇದ್ರದ್ದು ಸಮ ಇದೆಲ್ಲ ಚೆಕ್ ಮಾಡ್ತಾರೆ. ಆ ಉದ್ದ ಆಕ್ಸಿಗೆ ಹಾಕೊಂಡಾಗ ನಮ್ಗೆ ರಿಜೆಕ್ಟ್ ಆಗೋ ಉದ್ದೇಶದಿಂದ ನಾವು ಸಾಮಾನ್ಯ ಹೋಮಿಯೋಪತಿ ಜಾಸ್ತಿ ಮಾಡ್ತೀವಿ. ಮತ್ತು ಅದರ ರಿಸಲ್ಟು ಚೆನ್ನಾಗಿದೆ. ಎಂತೆಂಥ ಕೆಚ್ಚಲು ಭಾಗಗಳು ಕರೆಸಿದ್ದೀವಿ ಅಂದರೆ ನಾ ಕಾರಣದಾಗ ಬೇರೆ ಫಾರಂಗಳಲ್ಲಿ ನೋಡಿತೀವಲ್ಲ, ಅಂಥವ್ರಿಗೆ ಎಷ್ಟೆಷ್ಟೋ ಕೆಚ್ಚಲು ಭಾಗಗಳು ಕರೆಸಿದ್ದೀವಿ, ಕಲ್ಗಾಜಿಗಳು ಆ ಥರದವೆಲ್ಲ ಕರೆಸಿ, ಕಲ್ಬಾವೆಲ್ಲ ಕರೆಸಿದೆ, ಅಂಥದ್ದು ಚೆನ್ನಾಗಿದೆ. ಹೋಮಿಯೋಪತಿ ಬೆಸ್ಟು ನಾನು ಕಂಡಂಗೆ. ಇನ್ನು ಹಿಂಗೆ ಮೆಡಿಷನಲ್ಲಿ ಸಣ್ಣ ಪುಟ್ಟ ಮೆಡಿಷನಲ್ ಟ್ಯೂಬ್ಗಳು ಅದು ಇದು ಬಳಸ್ತಾರೆ, ಅದೇನು ತೊಂದರೆ ಇಲ್ಲ. ಬಟ್ ಹೈಯರ್ ಆಂಟಿಬಯೋಟಿಕ್ ದಯವಿಟ್ಟು ದನಗಳಿಗೆ ಬಳಸಿದ್ರೆ ಒಳ್ಳೇದಲ್ಲ ಅಂತ ನನ್ನ ಅನಿಸಿಕೆ. ಮೈಸೂರಲ್ಲಿ ಹೋಮಿಯೋಪತಿ ಸಿಗುತ್ತೆ. ಎಲ್ಲಿ ಅಂತಂದರೆ ಕಲ್ಲೋಡ ನಿಮ್ಮ ಭಾಗ ಕೆ ಆರ್ ಎಸ್ ಹಾಸ್ಪಿಟ್ಲ್ ಹತ್ರ. ಅದ್ರ ಮೇಲೆ ಏನು ಬರೆದಿರ್ತಾರೆ ಅಂದರೆ, ಹೋದ ಕೇಳ್ದ ಕೆಚ್ಚಲು ಬಾವು, ಕೆಚ್ಚಲು ಬಾವುಗೆ ಅಂತಲೇ ಬರೆದು ಕೊಡ್ತಾರೆ. ಜ್ವರಕ್ಕೆ ಜ್ವರಕ್ಕೆ ಅಂತ, ಕಾಲೂತಕ್ಕೆ ಕಾಲೂತಕ್ಕೆ ಅಂತಲೇ ಕೊಟ್ಟಿರ್ತಾರೆ ಕೆಲವೊಂದು ಸರಿ. ಆಮೇಲೆ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಇಲ್ಲ, ನನಗೆ ಇದು ಕಾಲೇ ಒಂದು 2-3 ವರ್ಷದಲ್ಲಿ ಜರ್ಸ್ಲು ಬಂದಿದ್ದು ನನ್ನ ಫಾರ್ಮ್ಗೆ. ಹೆಚ್ಚು ಕಮ್ಮಿ 4 ದಿನಕ್ಕೆ ಜರ್ಸ್ಲಾಗಿತ್ತು. ನಾನು ಉಸಿರುಡಿಯೋದು ಅದು ಇದು ಎಲ್ಲ ಏನೇನು ಆ ಟ್ರೀಟ್ಮೆಂಟ್ ಮಾಡಬೇಕು, ಈ ಟಾನಿಕ್ ಹಾಕ್ಬೇಕು ಅದು ಇದು ಅಂತಂದ್ರೆ, ಹೋಮಿಯೋಪತಿಲಿ ಕೇಳಿದೆ ಸರ್ ಗ್ಯಾರಂಟಿ ಕ್ಯೂರ್ ಆಗುತ್ತೆ ಸರ್ ಅಂತ ಕೇಳಿದ್ವಿ. ನೀವು ಹಾಕಿ ನೋಡಿ ಸರ್ ಅಂದರು, ಲಿಕ್ವಿಡ್ ಕೊಡಿದ್ರು, ಅದೇನು ಜರ್ಸ್ಲುಗೆ ಅದೇ ಕಾಲು ಬಾಯಿ ಜ್ವರಕ್ಕೆ ಲಿಕ್ವಿಡ್ ಅಂತ 2 ಲಿಕ್ವಿಡ್ ಕೊಡಿದ್ರು. ಅದನ್ನು ಬಳಸಿದೆ ಸರ್ ನಾನು 4 ಕುಸಿಗೆ. ಅದು ನೀರಲ್ಲಿ ಹಾಕೋದು ಇಲ್ಲ ಬಾಯಿಗೆ ಕೊಟ್ಬಿಟ್ಟು ಡೈರೆಕ್ಟಾಗಿ ಅಂದರು. ಅವು ಇದುವರೆಗೂ ಅದು ಜರ್ಸ್ಲು ಬಂದಿತ್ತು ಅಂತ ಇನ್ಫಾರ್ಮೇಷನೇ ಇಲ್ಲ ಅದಕ್ಕೆ. ನಾನು ಸುಮಾರು ಹೆಚ್ಚು ಕಮ್ಮಿ ಇದು 100 ಜನಕ್ಕೆ ಹೇಳಿದ್ದೀನಿ, ನೋಡಪ್ಪ ಈ ಥರ ಇದೆ. ಡಾಕ್ಟ್ರುಗಳಿಗೂ ಸಹ ಕೆಲವೊಂದು ಸರಿ ಫೋಟೋ ಹೊಡೆದಾಕಿದ್ದೀನಿ, ಸರ್ ನೋಡಿ ಸರ್ ಇದು ಚೆನ್ನಾಗಿದೆ ಟ್ರೀಟ್ಮೆಂಟ್ ಕೊಡಿ ಸರ್. ಮೆಡಿಕಲ್ ಸ್ಟೋರ್ವರ್ಗೂ ಹೇಳಿದ್ದೀನಿ, ನೋಡಿ ಇದು ನನಗೆ ಹುಷಾರಾಯಿತು, ಬೇರೆಯವ್ರಿಗೆ ಯಾರೋ ಬಂದರು ಕೊಡಿ. ತುಂಬ ಅಂದರೆ ಜರ್ಸ್ಲು ಬಂದಾಗ ಗೊತ್ತಲ್ಲ, ಏನು ಆಂಟಿಬಯೋಟಿಕ್ಗಳು, ಟಾನಿಕ್ಗಳು ಅದು ಇದು, ಅದು ಮಂಕಿ ಆಗೋಯ್ತು ಒಂದು ಖರಾಬಲ್ಲ. ಬಟ್ ನಂದು ಏನು ಅನ್ನಿಸ್ಲಿಲ್ಲ, ತುಂಬ ನನಗೆ ಅದೊಂದು ಖುಷಿ ಇದೆ. ಆ ಉದ್ದೇಶಕ್ಕೋಸ್ಕರ ಹೋಮಿಯೋಪತಿ ಹೇಳ್ತಾ ಇದ್ದೀನಿ. ಆ ಥರ ಜರ್ಸ್ಲುಗಳಿಗೆ ಇನ್ನೂ 7 ಮಾಡಿಸ್ದಂಗೆ ಹೋಮಿಯೋಪತಿ. ಲಿವರ್ ಫಂಕ್ಷನ್ಗಳು ಸಮಸ್ಯೆ ಆಗುತ್ತೆ ಇದರಲ್ಲಿ, ಅವೆಲ್ಲ ಕ್ಯೂರ್ ಮಾಡುತ್ತೆ. ತುಂಬ ಕಡಿಮೆ, ಎಷ್ಟು ಕಡಿಮೆ ಅಂದರೆ ಒಂದು 200 ರೂಪಾಯಿ ಎಲ್ಲ ಮುಗಿದೋಗುತ್ತೆ. ನಾವು ಯಾವುದೋ ಲಿವರ್ ಟಾನಿಕ್ ತರ್ತೀವಿ, ಅಷ್ಟಕ್ಕೆಲ್ಲ ಒದ್ದಾಡೋದ್ರ ಬಂದು ಇದು 200 ರೂಪಾಯಿ ಮುಗಿದೋಗುತ್ತೆ. ಅದೆಲ್ಲ ಅಲ್ಲೇ ಕೊಡ್ತಾರೆ, ಅಲ್ಲೇ ಬರೆದು ಕೊಡ್ತಾರೆ. ಮನುಷ್ಯರಿಗೆ 4 ಕಾಳಿರುತ್ತೆ, ನಮ್ಮ ದಾನಗಳಿಗೆ 10-20 ಕಾಳಿರುತ್ತೆ ನನ್ನ ಅನಿಸಿಕೆ. ನನಗೆ ಟ್ರೀಟ್ಮೆಂಟ್ ಎಲ್ಲ ಅದು ಸಕ್ಸಸ್ ಆಗಿದೆ ನನ್ನ ಫಾರಮ್ ಒಳಗೆ. ಏನು ಸೈಡ್ ಎಫೆಕ್ಟ್ ಆಗಲಿ, ಕೆಮ್ಮಿಗೂ ಸಹ ಕೊಡ್ತಾನಲ್ಲಿ ಹೋಮಿಯೋಪತಿಲಿ. ಇದು ಅಮರ್ ಚಾಪ್ಗಡ್ರ ಅಂತೇಳಿ ಪಂಜಾಬಿಂದ ತರಿಸಿತ್ತು, ಸೈಲೇಜ್ಗೋಸ್ಕರ ತರಿಸಿದ್ವಿ ನಾವು. ಇದರಲ್ಲಿ ಇಲ್ಲಿ 2 ತೊಟ್ಟಿಗಳಿದ್ದಾವೆ, ಇದು ಒಂದು 8-8 ಟನ್ ಹಿಡಿಯುತ್ತೆ. ಒಂದೊಂದು ತೊಟ್ಟಿ 2 ತೊಟ್ಟಿ ಇದ್ದಾವೆ, 16-17 ಟನ್ ಹಿಡಿಯುತ್ತೆ. ಇದೆಂಗೇನಪ್ಪ ಅಂದರೆ, ಜೋಳ ಕಟ್ ಮಾಡ್ಕೊಬಂದು ಜೋಳ ಮಾತ್ರ ಸೈಲೇಜ್ ಮಾಡಬೇಕು. ಏಕದಳ ಧಾನ್ಯಗಳು ಸೈಲೇಜ್ ಆಗುತ್ತೆ. ಸೈಲೇಜ್ ಮಾಡ್ಬೇಕಾದ್ರೆ ನೀವು ಫಸ್ಟು ಒಂದೊಂದು ಲೇಯರು ಅಂದರೆ ಒಡೆ ತುಂಬ್ತೀವಲ್ಲ, ಅವಾಗ ಒಂದೇ ಲೇಯರು 1 ಅಡಿ 1.5 ಅಡಿ ಮಾಡ್ಕೊಂಡು ತುಣ್ಕೊಂಡು ಮಜ್ಜಿಗೆ ಮಾತ್ರ ಮಿಕ್ಸ್ ಮಾಡಬೇಕು. ಸೈಲೇಜ್ಗೆ ಏನೇನು ಮಿಕ್ಸ್ ಮಾಡಿ ಅದು ಇದು ಅಂತ ಹೇಳ್ತಾರೆ, ಅವೆಲ್ಲ ಸುಳ್ಳು. ಮಜ್ಜಿಗೆ ಒಂದು ಮಿಕ್ಸ್ ಮಾಡ್ಬೋದು, ಅದು ಬಿಟ್ಟರೆ ಬೆಲ್ಲ ಮಿಕ್ಸ್ ಮಾಡ್ಬೋದು. ಯಾಕೆಂದರೆ ಕೆಲವೊಬ್ರು ಬೆಲ್ಲ ಮಾಡಬೇಕಲ್ಲ ಅಣ್ಣ ಅಂತಾರೆ, ಅದು ಮೈನು ಸ್ವೀಟ್ ಅಂಶ ಇರೋದ್ರಿಂದ ಗರ್ಭಕೋಶಕ್ಕೆ ಇಟ್ಬಿಡುತ್ತೆ. ಎರಡನೇದೇನಪ್ಪ ಅಂತಂದರೆ, ನೊಣಗಳು ಜಾಸ್ತಿ ಆಗುತ್ತೆ ತುಂಬ, ಅವಾಗ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ದನಗಳಲ್ಲಿ. ಅದು ಮಜ್ಜಿಗೆ ಒಂದು ಮಾಡಿದ್ರೆ ಅದು ಒಂದು ಕ್ವಾಲಿಟಿ, ಒಂದು ಸ್ಮೆಲ್ಲು ಘಮ ಘಮ ಅಂತ ಇರುತ್ತೆ. ಅದು ಹುಳು ಮಜ್ಜಿಗೆ, ಅದರಲ್ಲೂ ಹೆಂಗೆ ಅಂದರೆ 1 ಟನ್ಗೆ 1 ಲೀಟ್ರ್ ಮಾತ್ರ ಮೇಂಟೈನ್ ಮಾಡಿದ್ರೆ ಸಾಕಾಗುತ್ತೆ, ತುಂಬ ಅಧಿಕನೂ ಮಾಡಬಾರ್ದು. ಒಂದು 6 ಟನ್ ತುಂಬಿದ್ರೆ ಒಂದು 8 ಲೀಟ್ರು ಮಜ್ಜಿಗೆ ಆದರೆ ಸಾಕಾಗುತ್ತೆ. ಒಂದೇ ಲೇಯರು, ಒಂದು ಸ್ವಲ್ಪನೂ ಗಾಳಿ ಆಡಬಾರ್ದು, ಮೂಲೆಗಳು ಚೆನ್ನಾಗಿ ತುಣ್ಕೋಬೇಕು ಫಸ್ಟು. ಒಂದೇ ಲೇಯರ್ ತುಂಬ್ಕೊಂಡು ತುಂಬ್ಕೊಂಬಂತಪ್ಪ ಮೇಲೆ ಎಲ್ಲ ತುಂಬ ಆದಮೇಲೆ ಫುಲ್ ಕ್ಲೋಸ್ ಮಾಡಿ ಇದು ಕಲ್ಲುಗಳು ಸುತ್ತ, ಇಲ್ಲಾಂದರೆ ಕಲ್ಲು ಅಥವಾ ಇದು ಏನು ಮರಳು ಚೀಲಗಳು ಬರುತ್ತಲ್ಲ ಸುತ್ತ ಇಟ್ಟು ತುಣಿದು ಮುಚ್ಚಿಬಿಟ್ರೆ 43 ದಿನ ಬೇಕು ಸೈಲೇಜ್ ಆಗ್ಬೇಕಾರೆ. 43 ದಿನದಿಂದ 1 ವರ್ಷದೊಳಗೆ ಯಾವ ಥರ ಬಳಸ್ಕೋಬೋದು ನಾವು ಸೈಲೇಜು ಮೈನ್ ಫಾರಮ್ ಮಾಡೋದು. ಸೈಲೇಜ್ ಇರಲೇಬೇಕು, ಸೈಲೇಜ್ ಇಲ್ಲದೇ ಫಾರಮ್ ಮಾಡೋಕ್ಕಾಗಲ್ಲ. ಇದು ಸುಮ್ಮನೆ ಏನೋ ಸುಕಟ್ಟದ ಅನ್ಕಡ್ತೀವಿ ಏನೋ ಮಾಡ್ತೀವಿ ಅವೆಲ್ಲ ಸುಳ್ಳು. ಸೈಲೇಜ್ ಇದೆ, ನಿಮಗೆ ಯಾವ ಟೈಮಲ್ಲಾದ್ರೂ ಮೇವು ಸಿಗುತ್ತೆ. ಮತ್ತು ಸೈಲೇಜ್ ಆದ ಮೇವು ಕಡಿಮೆ ತಗೊಳುತ್ತೆ, ಮತ್ತು ಜಾಸ್ತಿ ಹಾಲು ಬರುತ್ತೆ, ಮತ್ತು ಹೈ ಪ್ರೋಟೀನ್, ಪ್ರೋಟೀನ್ ಜಾಸ್ತಿ ಇರುತ್ತೆ. ಅದೆಲ್ಲ ಸೈಲೇಜ್ ಬಗ್ಗೆ ಎಲ್ಲ ಸಾಮಾನ್ಯವಾಗಿ ಎಲ್ಲ ಇನ್ಫಾರ್ಮೇಷನ್ ಮಾಡಿರ್ತಾರೆ. ಇದು ಸೈಲೇಜಿಂದ ಫಾರಮ್ಗಿರೋಂಥ ಅನುಕೂಲಗಳು. ಅದು ಬಿಟ್ಟು ನೀವು ಏನೋ ಒಂದು ಮೇವು ತತ್ತಿವಿ ತಂದು ಇದು ಮಾಡ್ಬಿಟ್ಟು ಕಟ್ ಮಾಡ್ಬಿಟ್ಟು ಹಾಕ್ಬಿಡ್ತೀವಿ ಬಂದ ನಮ್ಮ ಏನೋ ಮೇಕೆ ಬತ್ತ ಅವೆಲ್ಲ ಸುಳ್ಳು. ಸೈಲೇಜ್ ಮಾಡಿ ಹಾಕಿದ ಮೇವೆ ಪರ್ಫೆಕ್ಟ್, ಇಷ್ಟು ಮೇವು ಏನೊಂದು 20-25 ಕೆಜಿ ಸೈಲೇಜ್ ಮೇವು ತಗೊಳುತ್ತೆ. ಆಮೇಲೆ ಮಾಮೂಲಿ ಫಾರ್ಡ್ರ್ಗಳು ಒಳಗೆ ಒಂದು 30-35 ಕೆಜಿ ಅಷ್ಟೇ ಒಂದು ಹಸುಗೆ ದೊಡ್ಡ ಹಸು ಅಂತ. ನಾವು ಸಾವಯವ ಹಾಲು ಉತ್ಪಾದನೆ ಮಾಡ್ಬೇಕಾರೆ ಚಿಲ್ಲಿಂಗು ಅತ್ಯಂತ ಇಂಪಾರ್ಟೆಂಟ್. ಅಂದರೆ ಕೂಲಿಂಗ್ ಮಿಷಿನ್, ಇದು ಕೂಲಿಂಗ್ ಮಿಷಿನ್ ಅಂದರೆ ಇದು ಎಂಥದ್ದು ಗ್ಲೈಕೋಲ್ ಕೂಲಿಂಗ್ ಅಂತ ಬರ್ತಿದ್ದು.
ಕೂಲಿಂಗ್ ಮಿಷಿನು. ಏನಕ್ಕೆಪ್ಪ ಬಿ ಎಮ್ ಸಿ ಯೂಸ್ ಮಾಡ್ತೀವಿ ಸಾವಯವ ಹಾಲಲ್ಲಿ ಅಂತಂದರೆ, ಒಂದು ಹಸು ಹಾಲು ಕರೆದ ತಕ್ಷಣ ಅದನ್ನು ಒಂದು ನಿಮಿಷ ನಿಮಿಷಕ್ಕೂ ಬ್ಯಾಕ್ಟೀರಿಯಾಗಳು ಲ್ಯಾಕ್ಟೋಬ್ಯಾಸಿಲಸ್ಗಳು ಜಾಸ್ತಿನೂ ಆಗುತ್ತೆ, ಸಾಯ್ತಾನೂ ಬರುತ್ತೆ. ಎರಡೂ ವ್ಯತ್ಯಾಸ ಇರುತ್ತೆ. ನಾವು ಹಸು ಕೆಚ್ಚಲಲ್ಲಿ ಏನು ಪರ್ಸೆಂಟೇಜು ಲ್ಯಾಕ್ಟೋಬ್ಯಾಸಿಲಸ್ ಇದ್ದು ಅಂದರೆ ಏನು ಇರಬೇಕು ಅದು ಹಸುಗಳು ಕೊಟ್ಟಿರುತ್ತೆ, ಅಂದರೆ ಏನು ಪ್ರೋಟೀನ್ ಇರಬೇಕು ಏನೇನು ಅಂಶಗಳಿರಬೇಕು ಅದೆಲ್ಲ ಇರುತ್ತಲ್ಲ, ಅದು ಬಂಕೂಲರಲ್ಲಿ ಆಗ್ತಾಗ ಎರಡು ದಿವಸ ಗಂಟ ಏನೂ ಸಮಸ್ಯೆ ಆಗಲ್ಲ ನಮ್ಮ ಪ್ರಕಾರ. ಅಂದರೆ ಕರೆದ ಒಂದು ಎರಡರಿಂದ ಮೂರು ನಿಮಿಷದೊಳಗೆ ಹಾಕ್ತೀವಿ ನಾವು, ಅಂದರೆ ಗಂಟಾನ್ಗಟ್ಟಲೆ ಇವ್ರು ಯಾರೋ ಓದ್ಕೊಂಡೋಗಿ ಎಲ್ಲ ಸುರಿದು ಏನೋ ತಂದು ಇವರೆಲ್ಲ ಮಾಡ್ತಾರೆ, ನಮ್ದು ಹಂಗಲ್ಲ. ಕರೆದ ಒಂದು ಎರಡು ಮೂರು ನಿಮಿಷಕ್ಕೆ ಆಗ್ತಿ ಸಾವಯವ ಹಾಲಲ್ಲಿ. ಸಾವಯವ ಹಾಲು ಉತ್ಪಾದನೆ ಮಾಡಬೇಕಂದ್ರೆ ಈ ಥರನೇ ಕೆಲವೊಂದು ರೂಲ್ಸ್ಗಳಿರುತ್ತೆ, ವಾಟರ್ ಇರುತ್ತೆ, ಮೇವು ಇರುತ್ತೆ, ಹಾಲನ್ನ ಹೆಂಗೆ ಇಡಬೇಕು ಅಂತಿರುತ್ತೆ, ಎಷ್ಟು ಸ್ವಚ್ಛವಾಗಿ ಇಡಬೇಕು ಅಂತಿರುತ್ತೆ, ಯಾವ್ದ್ರಲ್ಲಿ ಇಡಬೇಕು ಅನ್ನೋದಿರುತ್ತೆ. ಅದರಲ್ಲಿ ಇದೊಂದು ಮೇನ್ ಇಂಪಾರ್ಟೆಂಟು ಬಂಕೂಲರ್ ಸಿಸ್ಟಮು. ಇದು 300 ಲೀಟ್ರು ಬಂಕೂಲರ್ ಸಿಸ್ಟಮು. ಇದರಲ್ಲಿ ಹೆಂಗೆ ಅಂತಂದರೆ ಸಾವಯವಲು ಇದು ಮಾಡ್ಬೇಕಾದ್ರೆ ನಾವು ಕೆಚ್ಚಲಲ್ಲಿ ಏನು ಅದು ಅಂಶಗಳು ಲ್ಯಾಕ್ಟೋಬ್ಯಾಸಿಲಸ್ ಅದಕ್ಕೆ ಬೇಕಾದಂಥ ಒಳ್ಳೆ ಅಂಶಗಳು ಕೆಟ್ಟ ಅಂಶಗಳು ಏನೇನು ಇರುತ್ತೋ ಕೆಚ್ಚಲೆ ಹಸು ಹಾಲಲ್ಲೇ ಎಲ್ಲ ಇರೋದೆಲ್ಲ ಒಳ್ಳೆ ಅಂಶಗಳು, ಪ್ರೋಟೀನ್ ಆಗಲಿ ಇನ್ನೊಂದಾಗಲಿ, ಅದು ಹಂಗೆ ಉಳಿದಿರಬೇಕು. ಉಳಿದಿರಬೇಕು ಅಂದರೆ ಅವ್ರ ಮನೆಗೆ ಹೋಗಿ ತಲುಪಗಂಟನು ಅದು ಹಂಗೆ ಇರಬೇಕು. ಹಸು ಕೆಚ್ಚಲಿಂದ ಕರೆದ ಹಾಲು ಹೆಂಗೆ ಕುಡಿತಾವೆ ಮಕ್ಕಳು ಆ ಥರ ಕುಡಿಬೇಕು ಅನ್ನೋದು ಈ ಜಿ ಎನ್ ಎಸ್ ರೆಡ್ಡಿ ಮತ್ತು ಈ ಫಾರಮ್ ಕನೆಕ್ಟ್ ಅನ್ನೋದು ಇದೆಯಲ್ಲ ಆ ಕಂಪ್ನಿಯ ಒಂದು ಉದ್ದೇಶ. ಒಂದು ಅದರೊಳಗೆ ನಾವು ಸಾಕಾರವಾಗಿ ಬಂಕೂಲ ಸಿಸ್ಟಮ್ ಮಾಡ್ಕೋತೀವಿ, ಪಟ್ಟಂತ 5 ನಿಮಿಷದಿಂದ 3-4 ನಿಮಿಷದೊಳಗೆ ಇದ್ರೊಳಗೆ ಹಾಕ್ತೀವಿ, ಕೂಲಿಂಗ್ ಮಾಡ್ತೀವಿ. ಒಂದು ಬೆಳಿಗ್ಗೆ ಸಂಜೆ ಎರಡು ಒಟ್ಟಿಗೆ ಅವ್ರು ತಗೊಂಡೋಗ್ತಾರೆ. ಇದು ಸಾವಯವ ಹಾಲು ಉತ್ಪಾದನೆ ಆಗುತ್ತೆ. ಯಾಕೆಂತಂದರೆ ಅದ್ರಲ್ಲಿ ಹಂಗೆ ಇರುತ್ತೆ, ಅಂದರೆ ಈಗ ಇಲ್ಲಿ ಕರಿತೀವಿ ಅಲ್ಲ 3 ಅವರು 4 ಅವರು ಬಿಟ್ಟು ಹಾಲು ತಗೊಂಡೋಗ್ತಾರೆ, ಅಲ್ಲೆಲ್ಲೋ ಚಿಲ್ ಮಾಡ್ತಾರೆ, ಅಷ್ಟೊತ್ತಿಗೆಲ್ಲ ಅದರಲ್ಲಿರೋ ಅಂಶಗಳೆಲ್ಲ ಸತ್ತೋಗುತ್ತೆ. ಅದರಲ್ಲಿ ಏನು ಬರಬೇಕು, ಏನು ಪ್ರೋಟೀನ್ ಇರುತ್ತೋ, ಅಥವಾ ಅದರಲ್ಲಿಂದ ಕಿಣ್ಮಗಳು ಅದೀಗ ನಾವು ಮೊಸರೆ ಪಾಕ್ದಾಗ ಆಗುತ್ತಲ್ಲ ಆ ಥರ ಎಲ್ಲ ಬ್ಯಾಕ್ಟೀರಿಯಾಗಳು ಅವೆಲ್ಲ ಒಳ್ಳೊಳ್ಳೆ ಬ್ಯಾಕ್ಟೀರಿಯಾಗಳಿರುತ್ತೆ, ಅವೆಲ್ಲ ಸಾಯುತ್ತೆ ಅಂತ ಅವರು ವಿಚಾರಗಳು. ಮತ್ತು ಸಾವಯವ ಉತ್ಪಾದನೆ ಮಾಡುವಾಗ ಈ ಥರನೇ ಇರಬೇಕು, ಮತ್ತು ನಮ್ಗೆ ಫ್ಯಾಟ್ ಆಗಲಿ ಎಸ್ ಎನ್ ಎಫ್ ಆಗಲಿ ಪ್ರತಿಯೊಂದು ಒಂದು ಚೂರು ವ್ಯತ್ಯಾಸ ಆಗಲ್ಲ, ನಾವು ಕರೆದಾಲ್ ಕರೆದಂಗೆ ಕೊಟ್ಟಂಗೆ ಇರುತ್ತೆ ಕಂಪ್ನಿಗಳಿಗೆ. ಇದು ನಮ್ಮಲ್ಲಿ ಬಂಕೂಲ ಸಿಸ್ಟಮ್ ಒಂದು ಮಾಡಿಕೊಂಡು ಇದು ಮಾಡ್ತೀವಿ. ಸಾವಯವ ಉತ್ಪಾದನೆಗೆ ಇದೊಂದು ಅನುಕೂಲ ಆಗಿದೆ. ಸ್ನೇಹಿತರೆ, ಹಸು ಸಾಕಾಣಿಕೆಯಲ್ಲಿ ಫ್ರೀ ಫಾರ್ಡಿಂಗ್ ಹಾಗೂ ಫೀಡ್ಸ್ಗಳ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಮರದ ಮೇವುಗಳನ್ನು ಬಳಸಬೇಕು. ಫ್ರೀ ಫಾರ್ಡಿಂಗ್ ಬಗ್ಗೆ ಮಾಹಿತಿ ನೀಡಿದ ಸತೀಶ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.